नंदू, हॉस्पिटल के सामने खड़े होके फूफू कर रहा है? बीबी बीमार है, अंदर है। क्या हुआ भाभी को? वही औरतों वाली बीमारी। औरतों वाली बीमारी? खर्चा इतना। सिगरेट कितने की है? 10 रुपए की। 10 रुपए की? और जेब में कितनी पड़ी? एक और है। मरने के लिए तेरे पास पैसे हैं, लेकिन बीवी को मौत से बचाने के लिए पैसे नहीं है। क्या बक रहा है? ये देख, मौत लिखी है इस पे, मौत, और ये सैनिटरी पैड पे जिंदगी। असमत, 2 सिगरेट के पैसे से भाभी को ऐसी खतरनाक बीमारी जो महावरी के वक्त गंदा कपड़ा इस्तेमाल करने से हो सकती है, उससे बचा सकता है, और सिगरेट ना पीने से अपने आप को भी खतरनाक बीमारी से बचा सकता है। यानी कि मौत के पैसे से 2 जिंदगी खरीद सकता है तू, एक अपनी और एक अपनी बीवी की। सोच अभास। हीरोगिरी, ये पीने में नहीं है, ये देने में। We'll be right back.
आई हेलो हाउ यू बन्ने ಮನಸ್ಸು ಮಿದುಳಿಗೆ ಅಥವಾ ಮಿದುಳು ಮನಸ್ಸಿಗೆ ಹೇಳೋ ಮತ್ತು ಕೇಳೋ ಮಾತುಗಳು ಎಷ್ಟು ಮುಖ್ಯವೋ ಈ ಚಿತ್ರದಲ್ಲಿ ಎರಡು ಪಾತ್ರಗಳ ನಡುವೆ ನಡೆಯುವ ಸಂಭಾಷಣೆನೂ ಅಷ್ಟೇ ಮುಖ್ಯ. ಇವರಿಬ್ಬರ ನಡಿಗೆ ಇವರ ನಡುವೆ ನಡೆಯುವ ಸಂಭಾಷಣೆಗೆ ದಾರಿಯಾಗುತ್ತೆ. ಆ ದಾರಿಯಲ್ಲಿ ನೀವು ಸಾಗಿ ಈ ಸಂಭಾಷಣೆಯನ್ನ ಸೂಕ್ಷ್ಮವಾಗಿ ಕೇಳಿದ್ರೆ ಅಂತಿಮ ತೀರ್ಪನ್ನ ಪ್ರೇಕ್ಷಕರಾದ ನೀವೇ ಕೊಡುವ ಹಂತ ತಲುಪ್ತೀರಿ. ಫೋನಲ್ಲಿ ಹೇಳಿ ಟೈಮ್ಗೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ, ನಾನು ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಸಿನಿಮಾದಲ್ಲಿ ಮಾತ್ರ ಪೊಲೀಸ್ ಲೇಟ್ ಆಗಿ ಬರೋದು. ಎನಿವೇಸ್ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಜೆ ಕೆ. ಶ್ರೀಜತಿ ಶ್ರೀನಿವಾಸ್ ಜಡಲ್ ತಿಮ್ಮನಹಳ್ಳಿ. ಶ್ರೀಜತಿ ನನ್ನ ಪೆನ್ ನೇಮ್. ಓಕೆ, ನಾನು ನಿಮ್ಮನ್ನ ಮಿಸ್ಟರ್ ಶ್ರೀ ಅಂತ ಕರೀತೇನೆ. ಹೋಪ್ ಯು ಡೋಂಟ್ ಮೈಂಡ್. ಎನಿವೇಸ್ ಲೆಟ್ ಮೀ ಕಮ್ ಟು ದ ಪಾಯಿಂಟ್. ಮಿಸ್ಟರ್ ಶ್ರೀ, ನಿಮಗೆ ಗೊತ್ತಿದೆ ನಾನು ನಿಮ್ಮ ವೈಫ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿದ್ದೀನಿ ಅಂತ. ಸ್ವಲ್ಪ ಡೀಟೇಲ್ ಆಗಿ ಮಾತಾಡಿಬಿಟ್ರೆ ಅವಾಗವಾಗ ಬಂದು ನಿಮಗೆ ತೊಂದರೆ ಕೊಡೋದು ತಪ್ಪತ್ತೆ. ಸೊ ಪ್ಲೀಸ್ ಕೋಆಪರೇಟ್. ಶೂರ್. ಥ್ಯಾಂಕ್ಸ್. ನಿಮ್ಮ ವೈಫ್ ವೈಷ್ಣವಿ ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಕತ್ತಿಯಿಂದ ಇರಿದು ಕೊಲೆ ಮಾಡಿ ಬಾಡಿನ ಬಾತ್ತಬ್ನಲ್ಲಿ ಹಾಕಿ ನೀರಿನಿಂದ ತುಂಬಿಸಿದ್ದಾರೆ. ಸುಮಾರು 9-10 ಗಂಟೆ ಆದ್ಮೇಲೆ ಪೊಲೀಸ್ಗೆ ಬಾಡಿ ರಿಕವರ್ ಆಗಿರೋದು. ಸುಮಾರು ಹೊತ್ತು ಬಾಡಿ ನೀರಲ್ಲೇ ಇದ್ದಿದ್ರಿಂದ ಕೊಲೆ ಆದ ಸಮಯನ ಎಕ್ಸಾಕ್ಟ್ ಆಗಿ ಕನ್ಫರ್ಮ್ ಮಾಡೋಕ್ಕಾಗ್ತಿಲ್ಲ. At this point, I can say, May 22 ರಾತ್ರಿ 9-10 ಗಂಟೆ ಒಳಗೆ ಕೊಲೆ ಆಗಿರ್ಬೋದು ಅಂತ ನಾವು ಅನುಮಾನ ಪಡ್ತಾ ಇದ್ದೀವಿ. ಕೊಲೆ ಆದಾಗ ನಿಮ್ಮ ಪ್ರಕಾರ ನೀವು ಊರಿನಲ್ಲಿರಲಿಲ್ಲ. ಇರಲಿಲ್ಲ ಅಲ್ವಾ? ಎಲ್ಲೋಗಿದ್ರೆ? ನಂದೊಂದು ಹೊಸ ಬುಕ್ ಲಾಂಚ್ ವಿಷಯವಾಗಿ ಬೆಂಗಳೂರು ಹೋಗಿದ್ದೆ. ಬುಕ್ ಲಾಂಚ್? ಯಾವ ಬುಕ್? ಜನರಲಿ ನಾನು ಬರೆಯೋ ನಾವೆಲ್ಸು ಕ್ರೈಮ್ ಬೇಸ್ಡ್. ಫಾರ್ ದಿ ಫಸ್ಟ್ ಟೈಮ್ ಲವ್ ಬಗ್ಗೆ ಬರೆದಿದ್ದೆ. ಲವ್ ಕ್ರೈಮ್ ಎರಡು ಒಂದೇ ಅಲ್ವಾ? ನಾಟ್ ರಿಯಲಿ. ಎನಿವೇಸ್, May 23 ನಿಮ್ಮ ಬುಕ್ ಲಾಂಚ್ ಇತ್ತು. May 22 ನೀವು ಮನೆಯಿಂದ ಹೊರಟ್ರಿ, ಯಶತ್ಗೆ ಹೊರಟ್ರಿ. ಸುಮಾರು 8-8:30. ಎಂಟಾ? 8:30-ನಾ? 8:30. ಹೇಗೆ ಹೋದ್ರಿ? ನನ್ನ ಕಾರಲ್ಲಿ. ಒಬ್ರೇನಾ ಇಲ್ಲ ಜೊತೆಗೆ ಯಾರು ಬಂದ್ರ? ಒಬ್ಬನೇ, ಸೆಲ್ಫ್ ಡ್ರೈವ್. ಬುಕ್ ಲಾಂಚ್ಗೆ ನಿಮ್ಮ ಜೊತೆ ನಿಮ್ಮ ವೈಫ್ನ ಯಾಕೆ ಕರ್ಕೊಂಡೋಗ್ಲಿಲ್ಲ? ಅವಳು ಹುಷಾರಿರಲಿಲ್ಲ, ಅದಕ್ಕೆ ಬರಲಿಲ್ಲ. ಓ, ಏನಾಗಿತ್ತು? ತಲೆನೋವು, ಫೀವರ್ ಇಶ್ಯೂ ಅಂತ ಅವಳೇ ಬರಲ್ಲ ಅಂತ ಹೇಳಿದ್ಲು. ನೀವೇನಾದ್ರು ಮೆಡಿಸಿನ್ಸ್ ಕೊಟ್ರಾ? ಕೇಳಿದೆ, ಬೇಡ ಅಂದ್ಲು. ನೀವು ಹೇಳಿದ ಮಾತು ಅವ್ರು ಕೇಳಲ್ವಾ? ಸಾರಿ, ನೀವು ಹೇಳಿದ ಮಾತು ಅವ್ರು ಕೇಳಲ್ವಾ ಅಂದೆ. ಅವಾಗವಾಗ ಕೇಳ್ತಾ ಇದ್ಲು. ಓ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 6 ಇಯರ್ಸ್. ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ಲವ್ ಮ್ಯಾರೇಜ್. ಎನಿ ಇಶ್ಯೂಸ್? ಐ ಮೀನ್, ಎರಡು ಮನೇಲಿ ಒಪ್ಕೊಂಡೇ ಮದುವೆ ಆಗಿದ್ದ? ನಮ್ಮನೇಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವ್ರ ಮನೇಲಿ ಮೊದಮೊದಲು ಇಷ್ಟ ಇರಲಿಲ್ಲ, ಆಮೇಲೆ ಒಪ್ಕೊಂಡ್ರು. ಇಷ್ಟ ಇರಲಿಲ್ಲ ಅಂದರೆ? ಇಷ್ಟ ಇರಲಿಲ್ಲ ಅಂದರೆ, ನಾನು ಒಬ್ಬ ರೈಟರ್, ರೆಗ್ಯುಲರ್ ಇನ್ಕಮ್ ಇರಲಿಲ್ಲ. ಸೊ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡಿದ್ರು. ಓಕೆ, ನಿಮ್ಮ ವೈಫ್ ವರ್ಕ್ ಮಾಡ್ತಾ ಇದ್ರಾ? ಇಲ್ಲ. ನಿಮ್ಮ ವೈಫ್ನ ಕೊಲೆ ಮಾಡೋ ಲೆವೆಲ್ಗೆ ಯಾರು ಶತ್ರುಗಳಿದ್ದಾರಾ, ಅಥವಾ ನಿಮ್ಗೆ ಯಾರು ಶತ್ರುಗಳು? ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ, ನನ್ಗೆ ಯಾರ ಮೇಲೂ ಅನುಮಾನ ಇಲ್ಲ. ಇನ್ಫ್ಯಾಕ್ಟ್ ಶತ್ರುಗಳಿರೋದಕ್ಕೆ ನಾನೇನು ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲ, ಅಥವಾ ಪೊಲಿಟಿಷಿಯನ್ ಅಲ್ಲ.
ನಾನೊಬ್ಬ ಸಾಧಾರಣ ರೈಟರ್. ನೋ ನೋ ನೋ, ನಾನು ಆ ಥರ ಕೇಳಲಿಲ್ಲ. ಬಿಡಿ, ರೀಸೆಂಟಾಗಿ ಯಾರ ಜೊತೆನಾದರೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಏನಾದರೂ ಆಯ್ತಾ? ಇಲ್ಲ, ಹೇಳ್ಕೊಳ್ಳೋ ಥರ ಏನೂ ಇಲ್ಲ. ಮಿಸ್ಟರ್ ಶ್ರೀ, ನನಗೆ ನಿಮ್ಮ ಮೇಲೆ ಅನುಮಾನ ಇದೆ ಅಂತ ನಾನು ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೀಗಿರುತ್ತೆ? ಹೀಗೆ ಇರುತ್ತೆ. ಬ್ಲ್ಯಾಂಕ್ ಆಗ. ಓಕೆ, ಉತ್ತರ ಏನಿರುತ್ತೆ? ನಿಮ್ಮ ಅನುಮಾನ ತಪ್ಪು ಅಂತ ಇರುತ್ತೆ. ಫೈನ್. ಕೊಲೆ ಆಗಿದ್ದ ದಿವಸ ಅಥವಾ ಅದಕ್ಕಿಂತ ಮುಂಚೆ ನಿಮ್ಮ ಮನೆ ಸುತ್ತಮುತ್ತ ಅನುಮಾನ ಬರೋ ಥರ ಯಾರನ್ನಾದ್ರೂ ನೋಡಿದ್ರ? ಕೊಲೆ ಆಗುತ್ತೆ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ಎಲ್ಲರನ್ನೂ ಗಮನಿಸ್ತಾ ಇದ್ದೆ ಅನ್ಸುತ್ತೆ. ನಾನು ಗಮನಿಸ್ಲಿಲ್ಲ. ಸರಿ, ಅವತ್ತು ನಿಮ್ಮ ಮನೆಗೆ ಯಾರ್ಯಾರು ಬಂದು ಹೋದ್ರು? ಹಿಂದಿನ ರಾತ್ರಿ ಅರುಣ್ ಬಂದಿದ್ದ. ಅಂದ್ರೆ ಮೇ 21 ರಾತ್ರಿ? ಆ, ಅವನು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋದ. ಆಮೇಲೆ ನಮ್ಮನೆ ಕೆಲಸದವರು ವಿಶಾಲಮ್ಮ ಬಂದರು. ಅದಾದ್ಮೇಲೆ ಎಲೆಕ್ಟ್ರಿಷಿಯನ್ ರಾಜು, ಅದೇ ವಿಶಾಲಮ್ಮ ಗಂಡ, ಅಷ್ಟೇ. ಕೆನ್ ಐ? ಎಲೆಕ್ಟ್ರಿಷಿಯನ್ ರಾಜು, ವಿಶಾಲಮ್ಮ, ಅರುಣ್. ಈ ಅರುಣ್ ಯಾರು? ಅರುಣ್ ನನ್ನ ವೈಫ್ ಕಸನ್. ವೈಫ್ ಕಸನ್? ಅವತ್ತು ಅರುಣ್ ಯಾಕೆ ಮನೆಗೆ ಬಂದರು ಸ್ವಲ್ಪ ಅರುಣ್ ಬಗ್ಗೆ ಹೇಳ್ತೀರಾ? ಅರುಣ್ ಇಂಜಿನಿಯರಿಂಗ್ ಸ್ಟೂಡೆಂಟು, ಇಲ್ಲೇ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದಾನೆ. ಯಾವಾಗಲಾದರೂ ಸಿನಿಮಾ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ, ಯಾಕೆಂದರೆ 8 ಗಂಟೆ ಮೇಲೆ ಹಾಸ್ಟೆಲ್ನಲ್ಲಿ ಅಲೋ ಮಾಡಲ್ಲ. ಸೊ ಅವತ್ತು ಮೂವಿ ನೋಡ್ಕೊಂಡು ಬಂದಿದ್ದೋ ಅಥವಾ ಪಾರ್ಟಿಗೆ ಹೋಗಿ ಬಂದಿದ್ದೋ? ಪಾರ್ಟಿ ಮುಗಿಸ್ಕೊಂಡು. ಅಂದರೆ ಕುಡ್ಕೊಂಡು ಬಂದಿದ್ದರ? ಹ್ಞೂ. ಈ ಪಾರ್ಟಿಗೆ ಹೋಗೋದ್ರ ಬಗ್ಗೆ, ಕುಡಿಯೋದ್ರ ಬಗ್ಗೆ ನೀವು ಯಾವತ್ತೂ ಅವ್ರಿಗೆ ಅಡ್ವೈಸ್ ಮಾಡಿಲ್ವಾ? ನಾನು ಅಡ್ವೈಸ್ ಮಾಡ್ತಾ ಇರಲಿಲ್ಲ, ನನ್ನ ವೈಫ್ ಮಾಡ್ತಾ ಇದ್ಲು, ಆದರೂ ಅವನು ತಲೆಗೆ ಹಾಕೋತಾ ಇರಲಿಲ್ಲ. ಅವತ್ತೇನಾದರೂ ನಿಮ್ಮ ವೈಫ್ ಅಡ್ವೈಸ್ ಮಾಡಿದ್ರ? ಹ್ಞೂ, ಆ್ಯಕ್ಚುಲಿ ಅವತ್ತು ಮಾಮೂಲಿ ಕುಡಿಯೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಕುಡ್ಕೊಂಡ್ಬಂದಿದ್ದ. ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದ. ವಿಚಿತ್ರ ಅಂದರೆ? ಪ್ಲೀಸ್ ಎಸ್ಟೇಟ್ ಮಾಡಬೇಡಿ, ಇರೋ ವಿಷಯನ ನೇರವಾಗಿ ಹೇಳಿ. ಅವನ್ನ ಮಲಗಿಸ್ಬೇಕಾದ್ರೆ ಅವನ ಶರ್ಟ್ ಜೇಬಿಂದ ಒಂದು ಪ್ಯಾಕೆಟ್ ಬಿತ್ತು. ಅದೇನು ಅಂತ ನೋಡಿದಾಗ ಅವನು ಡ್ರಗ್ಸ್ ಯೂಸ್ ಮಾಡ್ತಾರೋ ವಿಷಯ ಗೊತ್ತಾಯಿತು. ಡ್ರಗ್ಸ್? ಮೊದಲೇ ಕುಡಿಯೋ ವಿಚಾರಕ್ಕೆ ಬೇಜಾರು ಮಾಡ್ಕೋತಾ ಇದ್ಲು. ಡ್ರಗ್ಸ್ ತಗೋತಾರೋ ವಿಷಯ ಗೊತ್ತಾಗಿ ತುಂಬಾ ನೊಂದ್ಕೊಂಡ್ಲು. ಆಮೇಲೆ? ಆಮೇಲೆ ನೆಕ್ಸ್ಟ್ ಡೇ ಅರುಣ್ ಪೇರೆಂಟ್ಸ್ಗೆ ಡ್ರಗ್ಸ್ ವಿಷಯನ ತಿಳಿಸ್ತೀನಿ ಅಂತ ಅವಳು ಖಡಾಖಂಡಿತವಾಗಿ ಹೇಳ್ಬಿಟ್ಲು. ಅವನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ ಬೇಡ ಅಂತ, ಆದ್ರೆ ಅವಳು ಒಪ್ಪಲಿಲ್ಲ, ಕೋಪ ಮಾಡ್ಕೊಂಡು ಹೊರಟೋದ. ಮತ್ತೆ ಅರುಣ್ ಏನಾದರೂ ವಾಪಸ್ ಬಂದ್ರ? ಇಲ್ಲ, ಆದ್ರೆ ಫೋನ್ ಮಾಡಿದ್ದ. ಎಷ್ಟೊತ್ತಿಗೆ? ಸಂಜೆ 6 o'clock ಅನ್ಸುತ್ತೆ. ನಿಮಗೆ ಫೋನ್ ಮಾಡಿದ್ರ? ಇಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡಿದ್ದೆ, ಆದ್ರೆ ರಿಸೀವ್ ಮಾಡಿದ್ದು ನಾನೇ. ಯಾಕೆ? ಅವಳು ಸ್ನಾನ ಮಾಡ್ತಾ ಇದ್ಲು. ಸೊ ಓಕೆ, ಏನು ಹೇಳಿದ್ರು? ನನ್ನ ವೈಫ್ ಹತ್ರ ಮಾತಾಡಬೇಕು ಅಂತ ಕೇಳ್ದೆ, ಸ್ನಾನ ಮಾಡ್ತಿದ್ದಾಳೆ ಅಂತ ಹೇಳ್ದೆ, ಆಮೇಲೆ ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಏನಾದ್ರು ಫೋನ್ ಮಾಡಿದ್ರ? ಗೊತ್ತಿಲ್ಲ. ಅರುಣ್ ಏನ್ ಹೈಟ್ ಇರ್ಬೋದು?
5 10 6 ಫೀಟ್ ಇರಬಹುದು. 6 ಫೀಟ್. ನೀವು ಯಾಕೋ ಅರುಣ್ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ. ಅರುಣ್ಗೆ ಕೆಟ್ಟ ಚಟಗಳಿತ್ತು, ಆದರೆ ಕೆಟ್ಟವನಲ್ಲ. ಆ್ಯಂಡ್ ಕೊಲೆ ಚಾನ್ಸೇ ಇಲ್ಲ. ಏನೇನು ಚಾನ್ಸಸ್ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯು ಡೋಂಟ್ ವರಿ ಅಬೌಟ್ ಇಟ್. ಸರಿ, ಅವನ ಮೇಲೆ ಅನುಮಾನ ಬರೋ ಕಾರಣ ಏನು ಅಂತ ತಿಳ್ಕೊಬೋದ? ದೇರ್ ಇಸ್ ನೋ ಫೋರ್ಸ್ಡ್ ಎಂಟ್ರಿ. ನಿಮಗೆ ಮತ್ತೆ ನಿಮ್ಮ ಹೆಂಡತಿಗೆ ಗೊತ್ತಿರೋರೆ ಈ ಕೊಲೆನ ಮಾಡಿರೋದಕ್ಕೆ ಸಾಧ್ಯ. ಸೊ ಆ ಥಿಯರಿಯಲ್ಲೇ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎನಿವೇಸ್, ನೀವು ಊರ್ಗೆ ಹೊರಟಾಗ ನಿಮ್ಮ ಹೆಂಡತಿ ಮೇನ್ ಡೋರ್ನ ಒಳಗಿಂದ ಲಾಕ್ ಮಾಡ್ಕೊಂಡ್ರ? ಇಲ್ಲ, ಅವಳು ಹುಷಾರಿರಲಿಲ್ಲ ಅಂತ ಹೇಳದ್ನಲ್ಲ, ನಾನೇ ಲಾಕ್ ಮಾಡ್ಕೊಂಡು ಹೋದೆ. ಮೇನ್ ಡೋರ್ಗೆ ಎಷ್ಟು ಕೀಸ್ ಇದೆ? ಎರಡು ಕೀಸ್ ಇದೆ. ಒಂದು ನನ್ನ ಹತ್ರ ಇರುತ್ತೆ, ಇನ್ನೊಂದು ನನ್ನ ವೈಫ್ ಹತ್ರ. ನಿಮ್ಮ ಮನೆ ಮೇನ್ ಡೋರ್ ಬಿಟ್ರೆ ಬೇರೆ ಯಾವ್ದಾದ್ರು ಎಂಟ್ರೆನ್ಸ್ ಇದೆಯಾ ಒಳಗಡೆ ಬರಕ್ಕೆ? ಈ ಡ್ರಾಯಿಂಗ್ ರೂಮ್ ಇಂದ ಸಿಟ್ಔಟ್ ಕನೆಕ್ಟ್ ಆಗೋ ಇದೊಂದು ಡೋರ್ ಇದೆ, ಬಿಟ್ರೆ ಬ್ಯಾಕ್ ಸೈಡ್ ಒಂದು ಡೋರ್ ಇದೆ. ಅದನ್ನ ನಾವು ಸೇಫ್ಟಿ ಪರ್ಪಸ್ಗೆ ಬಂದ್ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಅರುಣ್, ನೀವು ಬೆಂಗಳೂರಿಗೆ ಹೋಗೋ ವಿಷಯ ಅರುಣಿಗೆ ಗೊತ್ತಿತ್ತ? ಗೊತ್ತಿತ್ತು. ಬೇರೆ ಯಾರಿಗೆ ಗೊತ್ತಿತ್ತು? ಎಲ್ರಿಗೂ ಗೊತ್ತಿತ್ತು. ಇನ್ ಪರ್ಟಿಕ್ಯುಲರ್ ನಿಮ್ಮ ಮನೆಗೆ ಬಂದು ಹೋಗೋರಲ್ಲಿ ಯಾರ್ಯಾರಿಗೆ ಗೊತ್ತಿತ್ತು? ನಮ್ಮನೆ ಕೆಲಸದವ್ರು ಗೊತ್ತಿತ್ತು. ಕೆಲಸದವರು? ನಿಮ್ಮ ಮನೆ ಕೆಲಸದವರು ರಾತ್ರಿನೂ ಮನೆಗೆ ಬರ್ತಾರ? ಹಾ, ಸಮ್ಟೈಮ್ಸ್. ಯಾಕೆ? ಅವ್ರ ಗಂಡ ಅದೇ ಎಲೆಕ್ಟ್ರಿಷಿಯನ್ ರಾಜು ಅಂತ ಹೇಳದ್ನಲ್ಲ, ಅವನೊಬ್ಬ ಕುಡುಕ. ಕುಡಿದು ಗಲಾಟೆ ಮಾಡಿಕೊಂಡು ಪೊಲೀಸ್ ಹತ್ರ ಸಿಕ್ಕಾಕೋತಾ ಇರ್ತಾನೆ, ಆಗ ದುಡ್ಡಿಸ್ಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾನೆ. ಕೊಲೆ ಆಗಿದ್ದ ದಿನ ಎಲೆಕ್ಟ್ರಿಷಿಯನ್ ರಾಜು ಕೂಡ ಮನೆಗೆ ಬಂದಿದ್ದ ಅಂತ ಹೇಳಿದ್ರಲ್ಲ, ಯಾಕೆ ಬಂದಿದ್ದ? ನಮ್ಮ ಬೆಡ್ರೂಮ್ ಮೇಸಿಲಿ ಸ್ವಲ್ಪ ಸೌಂಡ್ ಬರ್ತಾ ಇತ್ತು, ಚೆಕ್ ಮಾಡ್ಸಕ್ಕೆ ಅಂತ ನಾನೇ ಕರೆಸಿದ್ದೆ. ಅವತ್ತು ಏನಾದರೂ ಕುಡಿದಿದ್ನ? ಕೆಲಸದ ಟೈಮಲ್ಲಿ ಅವನು ಕುಡಿಯಲ್ಲ ಅನ್ಸುತ್ತೆ. ಓ, ಅವನು ನೋಡಕ್ಕೆ ಹೇಗಿರ್ತಾನೆ? ಸಣ್ಣ ಇದ್ದಾನೆ, ಒಳ್ಳೆ ಹೈಟೆ. ಒಳ್ಳೆ ಹೈಟ್ ಅಂದರೆ? ಅವನು ಅರೌಂಡ್ 6 ಫೀಟ್ ಇರ್ಬೋದು. 6 ಫೀಟ್, ಓಕೆ. ಅವತ್ತು ಅವನು ಎಷ್ಟೊತ್ತಿಗೆ ಬಂದ? ಸಂಜೆ 6:30 to 6:30 ಒಳಗೆ. ಅವನು ಬಂದಾಗ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಹೇಳಕ್ಕಾಗುತ್ತಾ? ಅವನು ಬಂದಾಗ ಎ ಸಿ ರಿಪೇರ್ ಮಾಡು ಅಂತ ಹೇಳಿ ನಾನು ಹಾಲಲ್ಲೇ ಕೂತ್ಕೊಂಡು ಬೆಂಗಳೂರು ಹೋಗೋದಕ್ಕೆ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೆ. ಒಂದು 15 ನಿಮಿಷ ಆದ್ಮೇಲೆ ಬಂದ, ರಿಪೇರ್ ಮಾಡಿದ್ರು ಸೌಂಡ್ ಬರ್ತಾ ಇದೆ, ಎ ಸಿ ಟೆಕ್ನಿಷಿಯನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ 200 ರೂಪಾಯಿ ಇಸ್ಕೊಂಡು ಹೋದ. ಎ ಸಿ ಕ್ಲೀನ್ ಮಾಡಬೇಕಾದ್ರೆ ರೂಮ್ನಲ್ಲಿ ಮೆಂಟಿ ಇದ್ರ? ಇದ್ಲು, ಸ್ನಾನ ಮುಗಿಸ್ಕೊಂಡು ಹೇರ್ ಡ್ರೈ ಮಾಡ್ಕೋತಾ ಇದ್ಲು. ಓಕೆ, ಈ ಊರಿಗೆ ಹೋಗ್ತಾ ಇರೋದು ಅವನಿಗೂ ಗೊತ್ತಾ? ಗೊತ್ತಾಯ್ತು ಅನ್ಸುತ್ತೆ. ನಾನು ಹಾಲಲ್ಲಿ ಪ್ಯಾಕ್ ಮಾಡ್ಕೋತಾ ಇರೋದನ್ನ ಅವನು ನೋಡಿದ್ನಲ್ಲ. ಅವನು ಹೋದವನು ಎ ಸಿ ಟೆಕ್ನಿಷಿಯನ್ನ ಕರ್ಕೊಂಡು ಬಂದ? ನಾನಿರೋಷ್ಟೊತ್ತು ಬರಲಿಲ್ಲ, ಆಮೇಲೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಈಗಲೂ ಎ ಸಿ ಸೌಂಡ್ ಬರ್ತಾ ಇದೆಯಾ? ಹ್ಞೂ, ಬರ್ತಾ ಇದೆ. ಎಫ್ ಐ ಆರ್ನಲ್ಲಿ ನಿಮ್ಮ ವೈಫ್ ಡೈರಿ ಮತ್ತು ಮೊಬೈಲ್ ಕಳ್ದೋಯಿದೆ ಅಂತ ಇದೆ, ಅದು ಬಿಟ್ಟು ಮನೆಯಿಂದ ಬೇರೆ ಏನಾದ್ರು ಮಿಸ್ ಆಗಿದೆಯಾ? ಏನೂ ಇಲ್ಲ. ಅವ್ರ ಡೈರಿನಲ್ಲಿ ಏನಿದೆ ಅಂತ ನಿಮ್ಗೇನಾದ್ರು ಗೊತ್ತಾ? ಗೊತ್ತಿಲ್ಲ, ನಾನು ಯಾವತ್ತೂ ಅದನ್ನು ಓಪನ್ ಮಾಡಿ ನೋಡಿಲ್ಲ. ಐ ರೆಸ್ಪೆಕ್ಟ್ ಅವರ್ ಪರ್ಸನಲ್ ಸ್ಪೇಸ್. ಗುಡ್. ಅವರ ಈ ಡೈರಿ ಬರೆಯೋ ಅಭ್ಯಾಸ ಬೇರೆ ಯಾರಿಗಾರು ಗೊತ್ತಾ? ನಮ್ಮನೆ ಕೆಲಸದವರು ವಿಶಾಲಮ್ಮ ಗೊತ್ತಿತ್ತು. ವಿಶಾಲಮ್ಮ ಅವ್ರ ಬಗ್ಗೆ ಹೇಳಿ. ತುಂಬ ಒಳ್ಳೆಯವರು, ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ? 3 ವರ್ಷದಿಂದ. ಗಂಡನ ಪೊಲೀಸ್ ಹಿಡ್ಕೊಂಡು ಹೋದ್ರೆ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ರಿ, ಅದು ಬಿಟ್ಟು ಬೇರೆ ಯಾವಾಗಲಾದ್ರೂ ಇಸ್ಕೊಳ್ತಾ ಇದ್ರ? ಇಲ್ಲ, ಇಸ್ಕೊಂಡಿಲ್ಲ.
ನಿಮ್ಮ ಹೆಂಡತಿ ಏನಾದರೂ ಅವ್ರನ್ನ ಬೈತಾ ಇದ್ರ? ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಬೈತಾ ಇದ್ಲು. ಅದು ಅಪ್ರೂಪಕ್ಕೆ. ಅವತ್ತೇನಾದ್ರೂ ಬೈದ್ರ? ಯಾವತ್ತು? ಅದೇ ಕೊಲೆ ಆಗಿದ್ದಿನ. ಇಲ್ಲ, ವಿಶಾಲಮ್ಮ ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತು ಕೊಟ್ರು? ಅರೌಂಡ್ 7 o'clock. ಮತ್ತೆ ಅವ್ರ ಗಂಡ? ವಿಶಾಲಮ್ಮ ಹೋಗಕ್ಕೂ ಒಂದು 15 ನಿಮಿಷ ಮುಂಚೆ. ವಿಶಾಲಮ್ಮ ನಿಮಗೆ ಪರಿಚಯ ಆಗಿ ಹೇಗೆ ಕೆಲಸಕ್ಕೆ ಸೇರ್ಕೊಂಡ್ರು? ಇಲ್ಲಿ ಪಕ್ಕದಲ್ಲಿ ಶಿವಪ್ರಸಾದ್ ಹೋಮ್ ಸ್ಟೇ ಅಂತ ಇದೆ, ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇನೋ ಪ್ರಾಬ್ಲಮ್ ಆಗಿ ನನ್ನ ಹತ್ರ ಬಂದ್ರು. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾ? ಹೋಮ್ ಸ್ಟೇ ಓನರ್ ಶಿವಪ್ರಸಾದ್ ಒಂಥರ ವ್ಯಕ್ತಿ. ಒಂಥರ ವ್ಯಕ್ತಿ ಅಂದ್ರೆ? ಲೇಡೀಸ್ ವಿಷಯದಲ್ಲಿ ಸರಿಯಿಲ್ಲ. ಅವ್ರು ಸರಿಯಿಲ್ಲ ಅಂತ ಹೇಗೆ ಹೇಳ್ತೀರಾ? ಹೊಸ ವಿಷಯ ಏನಲ್ಲ, ಸುತ್ತಮುತ್ತ ಎಲ್ರಿಗೂ ಗೊತ್ತು. ಸುತ್ತಮುತ್ತ ಎಲ್ಲರಿಗೂ ಗೊತ್ತು, ಓಕೆ. ಬಟ್ ನಿಮಗ್ ಪರ್ಸನಲ್ ಆಗಿ ಗೊತ್ತಾ? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನನ್ನ ವೈಫ್ ಎಲ್ಲಿ ಹೋದ್ರು ಅಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದ. ಈ ವಿಷಯ ಒಂದಿನ ಅವಳಗ್ ಗೊತ್ತಾಗಿ ಎಲ್ರ ಮುಂದೆ ಕಪಾಳ ಕೊಡದ್ಬಿಟ್ಟಿದ್ಲು. ಓ, ಇದಾಗಿ ಎಷ್ಟು ದಿವಸ ಆಯ್ತು? ಒಂದ್ 4-5 ತಿಂಗಳಾಗಿರ್ಬೋದು. ಇದ್ರ ಬಗ್ಗೆ ನೀವೇನು ರಿಯಾಕ್ಟ್ ಮಾಡ್ಲಿಲ್ವಾ? ಐ ಮೀನ್ ಪೊಲೀಸ್ ಕಂಪ್ಲೇಂಟ್? ಇಲ್ಲ, ನಾನೇ ಡೈರೆಕ್ಟ್ ಆಗಿ ಹೋಗಿ ವಾರ್ನ್ ಮಾಡಿದ್ದೆ. ವಾರ್ನ್ ಮಾಡಿದ್ಮೇಲೆ ಬದ್ಲಾದ್ನ? ಆಕ್ಚುಲಿ ಇನ್ಸಿಡೆಂಟ್ ಆದ್ಮೇಲೆ ನಾನು 3-4 ತಿಂಗಳು ನಾನು ಅವನ್ನ ನೋಡ್ಲೇ ಇಲ್ಲ. ಮೋಸ್ಟ್ಲಿ ಊರ್ಗೆ ಹೋಗಿದ್ದ ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ಮತ್ತೆ ವಾಪಸ್ ಬಂದಿದ್ದಾನೆ. ಅವನ್ ಹೇಗೆ ಪರ್ಸನಲಿ? ವೆಲ್ ಬಿಲ್ಟ್, ಒಳ್ಳೆ ಹೈಟು, ಕಲರ್. ಒಳ್ಳೆ ಹೈಟ್ ಅಂದ್ರೆ ಅರೌಂಡ್ 6 feet? ಮೇ ಬಿ. ಏನ್ ವಯಸ್ಸು ಇರ್ಬೋದು ಅವ್ರಿಗೆ? 42-45 ಅನ್ಸುತ್ತೆ. ಏನ್ ಕೆಲಸ ಮಾಡ್ತಾರೆ? ಹೋಮ್ ಸ್ಟೇ ಅವಂದೆ. ಕೊಲೆ ಆಗಿದ್ದ ದಿವಸ ನೀವು ಅವನ್ನ ನೋಡಿದ್ರ? ನಾನು ಬ್ಯಾಂಗ್ಳೂರ್ ಹೊರಡುವಾಗ ಅವ್ನ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದ. ಕರ್ಕೊಂಡು ಹೋಗ್ತಾ ಇದ್ನೋ ಅಥವಾ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ನೋ? ಕರ್ಕೊಂಡು ಹೋಗ್ತಾ ಇದ್ದ. ದಿನ ಅದೇ ಟೈಮ್ಗೆ ಅವ್ನು ಹೋಗೋದು. ನೀವು ಹೋಗೋದನ್ನ ಅವನು ಕನ್ಫರ್ಮ್ ಆಗಿ ನೋಡಿದ್ನ? ಕನ್ಫರ್ಮ್. ಯಾಕೆಂದ್ರೆ ಅವ್ನು ಕ್ರಾಸ್ ಮಾಡ್ಬೇಕಾದ್ರೆ ನಾನು ಇರಿಟೇಷನ್ ಅಲ್ಲಿ ಆನ್ ಮಾಡ್ಕೊಂಡೇ ಹೋದೆ. ಸೊ ಅವತ್ತು ರಾತ್ರಿ ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವನು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದ? ಹೌದು. ಎಕ್ಸಾಕ್ಟ್ 8:30. ಎಸ್. ಯೂಶಲಿ 8:30 ವಾಕಿಂಗ್ ಕರ್ಕೊಂಡು ಹೋದ್ರೆ ಎಷ್ಟು ಗಂಟೆಗೆ ವಾಪಸ್ ಬರ್ತಾರೆ? 1 hour ವಾಕ್ ಮಾಡ್ಬೋದು. ಅವತ್ತು ಅವ್ರು ಏನ್ ಬಟ್ಟೆ ಹಾಕೊಂಡಿದ್ರು? ಟಿ ಶರ್ಟು, ಶಾರ್ಟ್ಸ್ ಇರಬೇಕು. ಅವ್ರ ಜೊತೆ ಅವ್ರ ಫ್ಯಾಮಿಲಿನೂ ಹೋಮ್ ಸ್ಟೇನಲ್ಲಿ ಇರ್ತಾರ? ಇಲ್ಲ, ಒಬ್ನೇ. ಅವನು ಡಿವೋರ್ಸಿ. ಅವತ್ ರಾತ್ರಿ ನೀವು ಡೋರ್ನ ಲಾಕ್ ಮಾಡ್ಕೊಂಡು ಹೋದ್ರಿ ಅಂತ ಕನ್ಫರ್ಮ್ ಮಾಡಿದ್ರಿ? ಹೌದು. ಯಾರು ಬೆಲ್ ಮಾಡಿದ್ರೆ ನಿಮ್ ವೈಫ್ ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡ್ತಾರ? ಇಲ್ಲ, ಪೀಪ್ ಹೋಲ್ ತ್ರೂ ನೋಡಿ ಆಮೇಲೆ ಮಾಡ್ತಾರೆ. ಈ ಏರಿಯಾ ಅಷ್ಟೊಂದು ಸೇಫ್ ಅಲ್ಲ. ಈ ಏರಿಯಾ ಅಷ್ಟೊಂದು ಸೇಫ್ ಅಲ್ಲ ಅಂದಮೇಲೆ ಇಲ್ಲಿ ಯಾಕೆ ವಾಸ ಮಾಡ್ತಾ ಇರಾ? ನಾನೊಬ್ಬ ರೈಟರ್. ಏನಾದ್ರೂ ಬರೀಬೇಕಾದ್ರೆ ವಾತಾವರಣ ಚೆನ್ನಾಗಿರ್ಬೇಕು, ಶಾಂತಿ ಇರಬೇಕು, ಮೇಲಾಗಿ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು. ಅದಕ್ಕೆ ಈ ಜಾಗ ಸೆಲೆಕ್ಟ್ ಮಾಡಿದ್ದು. ಸೊ ನೀವು ಬರಿಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಿದ್ರೆ ಏನ್ ಮಾಡ್ತೀರಾ? ಕೋಪ ಬರುತ್ತೆ. ನಿಮ್ ವೈಫ್ ಡಿಸ್ಟರ್ಬ್ ಮಾಡಿದ್ರೆ ಆಗ್ಲೂ ಕೋಪ ಬರುತ್ತೆ. ಕೋಪ ಬಂದಾಗ ಏನ್ ಮಾಡ್ತಿದ್ರೆ? ಆಗ ಜಗಳ ಮಾಡ್ತಿದ್ರ? ಅಫ್ಕೋರ್ಸ್, ನ್ಯಾಚುರಲ್ ಅಲ್ವಾ? ಈ ವಿಷಯ ಬಿಟ್ಟು ಬೇರೆ ಯಾವ ವಿಷಯಕ್ಕೆ ಜಗಳ ಆಗ್ತಿತ್ತು? ಸಣ್ಣ ಪುಟ್ಟ ವಿಷಯಗಳಿಗೆ, ಮೇಜರಾಗಿ ದುಡ್ಡಿನ ವಿಷಯಕ್ಕೆ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನನ್ನ ಒಂದು ನಾವೆಲ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಮನೇನ ಅಡ ಇಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವಳು ಒಪ್ಪಲಿಲ್ಲ. ಬೇರೆ ಕಡೆ ಫೈನಾನ್ಸ್ ತಗೊಂಡೆ. ನನ್ನ ಬ್ಯಾಡ್ ಲಕ್, ಸಿನಿಮಾನೂ ನಿಂತೋಯ್ತು, ಸಾಲಾನು ಉಳ್ಕೊಳ್ತು. ಈ ವಿಷಯಕ್ಕೆ ಅವಾಗವಾಗ ಜಗಳ ಆಗ್ತಾ ಇತ್ತು. ಅದ್ಬಿಟ್ರೆ ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ,
ಫ್ರೆಂಡ್ಸ್ ಶಾಪಿಂಗ್ ಅಂತ ಅವಶ್ಯಕತೆಗಿಂತ ಜಾಸ್ತಿನೇ ಖರ್ಚು ಮಾಡ್ತಾ ಇದ್ಲು. ಅದನ್ನ ಪ್ರಶ್ನೆ ಮಾಡಿದ್ರೆ ಜಗಳಕ್ಕೆ ಬರೋಳು. ಜಗಳ ಆದಾಗ ಅವ್ರು ಏನ್ ಮಾಡ್ತಿದ್ರು? ಸೀಲಿಂಗ್ಗೆ ಹಾರೋಕೋ ತರ ಕಿರಿಸ್ತಾ ಇದ್ಲು. ನೀವು? ನಾನು ಮೋಸ್ಟ್ಲಿ ಸೈಲೆಂಟ್ ಆಗಿ ಇದ್ಬಿಡ್ತಾ ಇದ್ದೆ. ತಪ್ಪು ಯಾರದೇ ಇದ್ರು ಕಡೆಗೆ ನಾನೇ ಸಾರಿ ಕೇಳ್ತಾ ಇದ್ದೆ. ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿತ್ತು? ಐ ಮೀನ್ ನಿಮ್ಮ ಮತ್ತು ಅವರ ರಿಲೇಶನ್ಶಿಪ್. ಅವಾಗವಾಗ ಜಗಳ ಆಡಿದ್ರು, ಸಂತೋಷವಾಗಿ ಇದ್ವಿ. ಫ್ರೆಂಡ್ಸ್ ಶಾಪಿಂಗ್ ಅಂತ ಹೇಳಿದ್ರಲ್ಲ, ಅವರ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರು? ರೋಹಿಣಿ, ಫಾತಿಮಾ, ಸಂಗೀತಾ. ಸೊ ಇವ್ರು ಯಾವಾಗ್ಲೂ ಅವ್ರ ಜೊತೆ ಶಾಪಿಂಗ್ ಹೋಗ್ತಾ ಇದ್ರ? ಶಾಪಿಂಗ್ ಒಂದೇ ಅಲ್ಲ, ಎಲ್ಲಿ ಹೋದ್ರೂ ಒಟ್ಟಿಗೆ ಹೋಗೋರು. ಕೊಲೆ ಆಗಿದ್ದ ದಿನ ಅವ್ರ ಜೊತೆ ಎಲ್ಲರೂ ಹೋಗಿದ್ರ? ಹೋಗಿದ್ಲು, ಯಾಕೆಂದ್ರೆ ನಾನು ಮನೆಗೆ ಬಂದಾಗ ಅವಳಿರಲಿಲ್ಲ. ಯಾವುದೋ ಆರ್ಟ್ ಎಕ್ಸಿಬಿಷನ್ ಹೋಗಿ ಒಂದು ಕಾಸ್ಟ್ಲಿ ಪೇಂಟಿಂಗ್ ನ ಪರ್ಚೇಸ್ ಮಾಡ್ಕೊಂಬಂದಿದ್ಲು. ಪೇಂಟಿಂಗ್? ಪೇಂಟಿಂಗ್ ನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತ? ಅದವಳ ಪ್ರಾಣ. ಕಾಸ್ಟ್ಲಿ ಪೇಂಟಿಂಗ್ ಅಂತ ಹೇಳದ್ನಲ್ಲ, 40,000 ರೂಪಾಯಿ ಅದರ ಬೆಲೆ. ನನಗೆ ತುಂಬಾ ಕೋಪ ಬಂತು. ಯಾಕೆ? ಅನ್ವಾಂಟೆಡ್ ಖರ್ಚಲ್ವಾ ಸರ್. ನಾನಿಷ್ಟು ಕಷ್ಟದಲ್ಲಿದ್ದೀನಿ, ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ಇದೆಲ್ಲ ಬೇಕಾ ಅಂತ ಕೇಳಿದೆ. ಅದಕ್ಕೂ ದೊಡ್ಡ ಜಗಳ ಆಯ್ತು. ಈ ಸರಿನೂ ನೀವೇ ಸಾರಿ ಕೇಳಿದ್ರ? ಆಮೇಲೆ? ಆಮೇಲೆ ಅವಳ ಪಾಡುಗಳು ಸ್ನಾನಕ್ಕೆ ಹೋದ್ಲು. ಅವತ್ತೆಲ್ಲ ಹೊರಗಡೆ ಹೋಗಿ ಬಂದ್ರಿ ಅಂದ್ರಲ್ಲ, ಎಲ್ಲೋಗಿದ್ರಿ? ನನ್ನ ಫ್ರೆಂಡ್ ಒಬ್ರು ಬುಕ್ ಪಬ್ಲಿಷರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ. ಏನ್ ವಿಷಯಕ್ಕೆ? ನನ್ನ ಫಿಲಮ್ಗೆ ಫೈನಾನ್ಸ್ ಮಾಡಿದ್ದು ಅವನೇ, ಸಾಲ ವಾಪಸ್ ಕೊಡೋದಕ್ಕೆ ಟೈಮ್ ಕೊಡು ಅಂತ ಕೇಳಕ್ ಹೋಗಿದ್ದೆ. ಅವ್ರ ಹೆಸರೇನು? ಪ್ರಕಾಶ್ ಬಾಬು, ಪ್ರಿಫೇಸ್ ಪಬ್ಲಿಷರ್ಸ್ ಓನರ್. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ವಾಪಸ್ ಬಂದ್ರಿ? ಮಧ್ಯಾಹ್ನ 12 ಗಂಟೆಗೆ ಹೋಗಿ 3 ಗಂಟೆಗೆ ಅಲ್ಲಿಂದ ಹೊರಟೆ. ಅಲ್ಲಿಂದ ಅಂದ್ರೆ ಅವ್ರ ಆಫೀಸಿಂದನಾ? ಮನೆಯಿಂದ. ಮನೆಗೆ ಬರಕ್ ಹೇಳಿದ್ದ. ಬರೀ ಸಾಲದ ವಿಚಾರ ಮಾತ್ರ ಮಾತಾಡಿದ್ರ ಅಥವಾ ಬೇರೆ ಏನಾರು ಮಾತಾಡಿದ್ರ? ಬೇರೆ ಅಂದ್ರೆ? ಅದೇ, ನೆಕ್ಸ್ಟ್ ಡೇ ನಿಮ್ ಬುಕ್ ಲಾಂಚ್ ಇತ್ತಲ್ಲ ಬೆಂಗಳೂರಿನಲ್ಲಿ, ಅದ್ರ ಬಗ್ಗೆ. ಇಲ್ಲ ಇಲ್ಲ, ಆ ಬುಕ್ ಪಬ್ಲಿಷ್ ಮಾಡಿದ್ದು ಬೇರೆಯವರು, ಪ್ರಕಾಶ್ ಅಲ್ಲ. Can I have some water? Sure. ನಾನು ವೈನ್ ಕೇಳಲಿಲ್ಲ, ನೀರು. ನೀರೇ? ಓ, ಕಾಣಿಸೋದೇ ಬೇರೆ, ಇರೋದೇ ಬೇರೆ. ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ಐ ಮೀನ್ ಕುಡಿದ್ರೆ. ಥ್ಯಾಂಕ್ಸ್. ನಿಮ್ಮ ವೈಫ್ ಮರ್ಡರ್ ಆಗಿರೋ ವಿಷಯ ನಿಮಗೆ ಗೊತ್ತಾಯ್ತು? ವಿಶಾಲಮ್ಮ ಫೋನ್ ಮಾಡಿ ಹೇಳಿದ್ರು. ಏನಂತ ಹೇಳಿದ್ರು? ಮೇಡಮ್ ಕೊಲೆ ಆಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ಬೆಳಗ್ಗೆ 7:30ಗೆ. ಆ ಟೈಮಲ್ಲಿ ನೀವೆಲ್ಲಿದ್ರಿ? ಬ್ಯಾಂಗ್ಳೂರಲ್ಲಿ ಹೋಟೆಲ್ ರೂಮಲ್ಲಿದ್ದೆ. ಬ್ಯಾಂಗ್ಳೂರ್ ಎಷ್ಟೊತ್ತಿಗೆ ರೀಚ್ ಆದ್ರಿ? ಬೆಳಗ್ಗೆ 6 ಗಂಟೆಗೆ. ಚಿಕ್ಕಮಂಗ್ಳೂರಿಂದ ಬ್ಯಾಂಗ್ಳೂರಿಗೆ 6 ಅವರ್ಸ್ ಸಾಕು. ರಾತ್ರಿ 8:30ಗೆ ಬಿಟ್ಟವರು, ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಿದ್ರ? ಯಾಕೆ ಅಷ್ಟೊತ್ತಾಯ್ತು? ಜನರಲಿ ನನ್ನ ಗಾಡಿನ ಸ್ವಲ್ಪ ಸ್ಲೋ ಆಗಿ ಓಡಿಸ್ತೀನಿ, ರಾತ್ರಿ ಹೊತ್ತು ಇನ್ನೂ ಸ್ಲೋ ಆಗ್ತೀನಿ. ಜೊತೆಗೆ ಅಲ್ಲಲ್ಲಿ ನಿಲ್ಲಿಸಿ ಟೀ ಕುಡಿದು ರೆಸ್ಟ್ ತಗೊಂಡು ನಿಧಾನವಾಗಿ ರೀಚ್ ಆದೆ. ಯಾವ ರೂಟ್ ತಗೊಂಡ್ರಿ? ಮಾಮೂಲಿ, ಚಿಕ್ಕಮಂಗ್ಳೂರ್, ಹಾಸನ್, ಬ್ಯಾಂಗ್ಳೂರು. ಓ, ಅಂದ್ರೆ ಫಸ್ಟ್ ಟೋಲು ಶಾಂತಿ ಗ್ರಾಮ, ಹಾಸನ ಆದ್ಮೇಲೆ ಸಿಕ್ಕಿರುತ್ತೆ. ಹಾಸನ ಎಷ್ಟೊತ್ತಿಗೆ ರೀಚ್ ಆದ್ರಿ? 12 ಗಂಟೆ ಅನ್ಸುತ್ತೆ. ಓ, ತುಂಬಾನೇ ನಿಧಾನವಾಗಿ ಓಡಿಸಿದ್ದೀರಾ. ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ಸ್ಟೇ ಮಾಡಿದ್ರಿ? ಹೋಟೆಲ್ ವಿ ಸೂಟ್ಸ್. ವಿಶಾಲಮ್ಮ ಫೋನ್ ಮಾಡಿದ ತಕ್ಷಣ ಬುಕ್ ಲಾಂಚ್ನ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ರಿ, ರೈಟ್? ಇಲ್ಲ,
ನಾನು ಫಸ್ಟ್ ಅರುಣ್ ಕಾಲ್ ಮಾಡಿ ಏನಾಗಿದೆ ನೋಡು ಅಂತ ಹೇಳಿ ಆಮೇಲೆ ಪಬ್ಲಿಷರ್ ಕಾಲ್ ಮಾಡಿದೆ. ಪರ್ಟಿಕ್ಯುಲರ್ ಆಗಿ ಅರುಣ್ ಗೆ ಯಾಕೆ ಫಸ್ಟ್ ಕಾಲ್ ಮಾಡಿದ್ರಿ? ತುಂಬಾ ಪ್ಯಾನಿಕ್ ಆದೆ ಆ ಟೈಮಲ್ಲಿ ನಂಗೆ ಬೇರೆ ಯಾರು ಫ್ಲಾಶ್ ಆಗಲಿಲ್ಲ. ಪೊಲೀಸ್ ಗೆ ಯಾರು ಫಸ್ಟ್ ಇನ್ಫಾರ್ಮ್ ಮಾಡಿತ್ತು? ಅರುಣೆ, ನಾನೇ ಹೇಳಿದ್ ಮಾಡಕ್ಕೆ. ಬೇರೆ ಯಾರಿಗಾರು ಇನ್ಫಾರ್ಮ್ ಮಾಡಿದ್ರ? ನಮ್ಮ ತಾಯಿಗೆ ಮತ್ತೆ ನನ್ನ ವೈಫ್ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದೆ. ಓ, ಅರುಣ್ಗೆ ನೀವು ಹೇಳಿದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ದ? ನ್ಯಾಚುರಲ್ ಆಗಿ. ನ್ಯಾಚುರಲ್ ಆಗಂದ್ರೆ ಅದು ನಿಮ್ಗೆ ಜೆನ್ಯೂನ್ ಅನ್ಸ್ತಾ? ಅಫ್ಕೋರ್ಸ್, ನನ್ನ ವೈಫ್ಗೂ ಅವನಿಗೂ ಏನೇ ಕ್ಲಾಶ್ ಇದ್ರು ಸಾವಿನ ಸುದ್ದಿ ಕೇಳಿದಾಗ ಎಂಥವ್ರಿಗೆ ಆಗ್ಲಿ ಗಾಬರಿ ಆಗುತ್ತಲ್ವಾ? ಆಲ್ ರೈಟ್, ಅರುಣ್ ಡ್ರಗ್ಸ್ ತಗೊಳ್ಳೋ ವಿಷಯನ ನಿಮ್ಮ ಹೆಂಡತಿ ಅವ್ರ ಮನೆಯವ್ರಿಗೆ ಹೇಳ್ತೀನಿ ಅಂದಿದ್ರಲ್ಲ, ಹೇಳಿದ್ರ? ಹೇಳ್ತೀನಿ ಅಂತ ಹೆದರ್ಸಿದ್ಲು. ಅವಳು ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳ ಕ್ಯಾರೆಕ್ಟರ್ ಏನು ಅಂತ ಅರುಣ್ಗೂ ಗೊತ್ತು. ಹ್ಮ್, ಅರುಣ್ ನಿಮ್ಮ ಹೆಂಡತಿ ಹತ್ರ ದುಡ್ಡು ಕೇಳಿ ಏನಾದರೂ ತೊಂದರೆ ಕೊಡ್ತಾ ಇದ್ದ? ಇಲ್ಲ ಇಲ್ಲ, ತೊಂದರೆ ಕೊಡುವಂತ ವ್ಯಕ್ತಿ ಅಲ್ಲ ಅವನು, ತುಂಬಾ ಒಳ್ಳೆಯವನು. ಡ್ರಗ್ಸ್ ತಗೊಳ್ತಾನೆ ಅಂತೀರಾ, ಒಳ್ಳೆಯವನು ಅಂತೀರಾ? ಸರ್, ಈಗ ಕಾಲೇಜ್ ಹೋಗೋ ಹುಡುಗರಿಗೆ ಕುಡಿಯೋದು ಡ್ರಗ್ಸ್ ತಗೊಳ್ಳೋದು ಸಾಧಾರಣ ವಿಷಯ, ಅಷ್ಟಕ್ಕೆ ಅವ್ರನ್ನ ಕೆಟ್ಟವರು ಅಂತ ಬ್ರ್ಯಾಂಡ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಂತ ಅನ್ಕೋಣ. ಅರುಣ್ ಯಾವತ್ತಾದ್ರೂ ಎರಾಟಿಕ್ ಬಿಹೇವಿಯರ್ ಡಿಸ್ಪ್ಲೇ ಮಾಡ್ಯಾರ? ಎರಾಟಿಕ್ ಬಿಹೇವಿಯರ್ ನೀವ್ ಯಾವ ಸೆನ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ? ಕಂಟ್ರೋಲ್ ಇಲ್ಲದೆ ಕೋಪ ಮಾಡ್ಕೊಳ್ಳೋದು, ಎಮೋಷನಲ್ ಆಗಿ ಕೂಗಾಡೋದು, ಆಮೇಲೆ ರಿಯಲೈಸ್ ಮಾಡ್ಕೊಳ್ಳೋದು, ಈ ತರ ಏನಾದ್ರು? ಇಲ್ಲ, ಅವನ್ ತುಂಬಾ ನಾರ್ಮಲ್ ಹುಡುಗ, ಡ್ರಗ್ಸ್ ಕೂಡ ಮೋಸ್ಟ್ಲಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರ್ಬೇಕು. ಹ್ಮ್, ಅರುಣ್ ನಿಮ್ಮ ಮನೆಗೆ ಹೇಗೆ ಬರ್ತಾರೆ? ಐ ಮೀನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಫ್ರೆಂಡ್ಸ್ ಹತ್ರ ಡ್ರಾಪ್ ತಗೋತಾನೆ ಇಲ್ಲ ಕ್ಯಾಬಲ್ ಬರ್ತಾನೆ? ಕ್ಯಾಬಲ್? ಹ್ಮ್, ಜಾಸ್ತಿ ಕುಡಿದಿದ್ರೆ ಅವನ್ ಕ್ಯಾಬಲ್ಲೇ ಬರೋದು. ಕೊಲೆಯಾದ ಹಿಂದಿನ ದಿನ ರಾತ್ರಿ ಕೂಡ ಕ್ಯಾಬಲ್ಲೇ ಬಂದಿದ್ದ. ಅರುಣ್ನ ಡ್ರಾಪ್ ಮಾಡೋಕೆ ಬರೋ ಫ್ರೆಂಡ್ಸ್ ಮನೆಗೂ ಬರ್ತಿದ್ರ? ಯಾವತ್ತೂ ಬಂದಿಲ್ಲ. ಕೊಲೆಯಾದ ರಾತ್ರಿ ಅರುಣ್ ಎಲ್ಲಿದ್ರು ಅಂತ ಗೊತ್ತಾ? ರಾತ್ರಿ ಎಲ್ಲಿದ್ನೋ ಗೊತ್ತಿಲ್ಲ, ಬೆಳಗ್ಗೆ ನಾನು ಕೊಲೆ ವಿಷಯ ಹೇಳಕ್ ಫೋನ್ ಮಾಡಿದಾಗ ಹಾಸ್ಟೆಲ್ ಇದ್ದೀನಿ ಅಂತ ಹೇಳ್ದೆ. ನೀವು ಅರುಣ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ತೀರ್ಮಾನ ಆಗೋವರೆಗೂ ಅನುಮಾನಗಳೇ ನಮಗೆ ದಾರಿ ತೋರಿಸೋದು. ಕೊಲೆಯಾದ ವ್ಯಕ್ತಿಗೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಎಲ್ಲರ ಮೇಲೂ ಅನುಮಾನ ಪಡ್ತೀವಿ. ಅವರು ಅಮ್ಮ, ತಂಗಿ, ಫ್ರೆಂಡ್ಸ್, ಗಂಡ, ಹೀಗೆ ಎಲ್ಲರ ಮೇಲೂ ಅನುಮಾನ ಪಡ್ತೀವಿ. ಇರಬಹುದು, ಆದರೆ ಅರುಣ್ ಚಾನ್ಸ್ ಇಲ್ಲ. ಹಾಗೊಂದು ವೇಳೆ ನೀವು ಅನುಮಾನ ಪಡೋದೇ ಆಗಿದ್ರೆ ಎಲೆಕ್ಟ್ರಿಷಿಯನ್ ರಾಜು ಮೇಲೆ ಅನುಮಾನ ಪಡಬೇಕು. ಅದೇ ವಿಶಾಲಮ್ಮನ ಗಂಡ ಎಲೆಕ್ಟ್ರಿಷಿಯನ್ ರಾಜು. ಅದು ಗೊತ್ತು, ಆದರೆ ಅವ್ರ ಮೇಲೆ ನಿಕ್ಕ ಅನುಮಾನ? ಅವನು ಎ ಸಿ ಕ್ಲೀನ್ ಮಾಡ್ತಿರುವಾಗ ನನ್ನ ಹೆಂಡತಿನ ಒಂಥರ ನೋಡ್ತಾ ಇದ್ದ. ನೀವು ಹಾಲಲ್ಲಿ ಪ್ಯಾಕಿಂಗ್ ಮಾಡುವಾಗ ರೂಮಲ್ಲಿ ನಿಮ್ಮ ಹೆಂಡತಿನ ನೋಡಿದ್ದು ಕಾಣಿಸ್ತಾ? ಕಾಣಿಸ್ತು, ಕಾಣಿಸುತ್ತೆ. ಸೊ ನಿಮ್ಮ ಪ್ರಕಾರ ಅವತ್ತು ರಾತ್ರಿ ನಿಮ್ಮ ಮನೆಗೆ ರಾಜು ಬಂದಿರೋದಕ್ಕೆ ಚಾನ್ಸ್ ಇದೆ ಅಂತೀರಾ? ಮೇಬಿ ಎ ಸಿ ಟೆಕ್ನಿಷಿಯನ್ನ ಕರ್ಕೊಂಬಂದಿರ್ಬೋದಲ್ವಾ? ಬಟ್ ಕೊಲೆ ನಡೆದಾಗ ಇಬ್ರು ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಎವಿಡೆನ್ಸ್ ಅದನ್ನ ಹೇಳುತ್ತೆ. ರಾಜು ಒಬ್ಬನೇ ಬಂದಿರ್ಬೋದಲ್ವಾ? ನೀವು ನೋಡಿದಾಗ ರಾಜು ಏನ್ ಡ್ರೆಸ್ ಹಾಕಿದ್ದ? ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕಿದ್ದ. ಚಪ್ಪಲಿ ಹಾಕಿದ್ನ, ಶೂಸ್ ಹಾಕಿದ್ನ? ಚಪ್ಪಲಿ ಅನ್ಸುತ್ತೆ. ಅವನ್ ಮಾಡಿರೋಕ್ ಚಾನ್ಸ್ ಇಲ್ಲ ಅಂತೀರ? ಇಲ್ಲ, ದುಡ್ಡುಗೋಸ್ಕರ ಮಾಡಿರ್ಬೋದಲ್ವಾ? ನೋ, ಮೋಟಿವೇಶನ್ ಅನ್ಜಸ್ಟಿಫೈಡ್. ಅರ್ಥ ಆಗ್ಲಿಲ್ಲ. ನೀವೇ ಹೇಳಿದ್ರಲ್ಲ ನಿಮ್ಮ ವೈಫ್ ಡೈರಿ ಮತ್ತೆ ಮೊಬೈಲ್ ಬಿಟ್ಟು ಬೇರೆ ಏನು ಮಿಸ್ ಆಗಿಲ್ಲ ಅಂತ. ರೇಪ್ ಏನಾದ್ರು? ನೋ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ರೇಪ್ ಆರ್ ರೇಪ್ ಅಟೆಂಪ್ಟ್ ಯಾವ ಸೂಚನೆಗಳು ಇಲ್ಲ. ಮಿಸ್ಟರ್ ಶ್ರೀ, ನಿಮ್ಮ ವೈಫ್ ವೈಷ್ಣವಿ ಹೋಮ್ ಸ್ಟೇ ಶಿವಪ್ರಸಾದ್ ನ ಮಾರ್ಕೆಟ್ ನಲ್ಲಿ ಹೊಡೆದ್ರು. ನೀವು ಹೋಗಿ ಅವ್ರನ್ನ ವಾರ್ನ್ ಮಾಡ್ದೆ ಅಂದ್ರಲ್ಲ, ಏನಂತ ವಾರ್ನ್ ಮಾಡಿದ್ರಿ?
ಇದು ರಿಪೀಟ್ ಆದ್ರೆ ನೆಕ್ಸ್ಟ್ ನಾನು ಮಾತಾಡಲ್ಲ ಕೈಕಾಲ್ ಮುರಿದು ಬಿಡ್ತೀನಿ ಅಂತ ಹೇಳಿದೆ ನಾನು ಯಾವ ಕಳಿಗೆಲ್ಲ ಹೇಳಿದ್ನೋ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಅಲ್ಲಿ ಕೈ ಮುರ್ಕೊಂಡು ಕಟ್ಟಾಕೊಂಡು ಓಡಾಡ್ತಾ ಇದ್ದಾನೆ ಓ ಯಾವ ಕೈ ಬಲಗೈ ಶಿವಪ್ರಸಾದ್ ಲೆಫ್ಟ್ ಹ್ಯಾಂಡೆಡ್ ರೈಟ್ ಹ್ಯಾಂಡೆಡ್ ರೈಟ್ ಹ್ಯಾಂಡೆಡ್ ಅಷ್ಟು ಡೆಫಿನೆಟ್ ಆಗಿ ಹೇಳ್ತೀರಾ ಸರ್ ನಾನೊಬ್ಬ ರೈಟರ್ ನನ್ನ ಲೈಫಲ್ಲಿ ಎದುರಾಗುವ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಅಬ್ಸರ್ವ್ ಮಾಡ್ತೀನಿ ಹಾಗೆ ಇವನು ಮಾಡಿದ್ದೀನಿ ಅಬ್ಸರ್ವೇಷನ್ ಅವ್ರು ಅವತ್ತು ವಾಕಿಂಗ್ ಹೋಗಿದ್ದಾಗ ಯಾವ ಬಟ್ಟೆ ಹಾಕೊಂಡಿದ್ರು ಅಂತ ಹೇಳಿದ್ರಿ ಟಿ ಶರ್ಟು ಶಾರ್ಟ್ಸ್ ಕಾಲ್ಗೆ ಅಬ್ಸರ್ವ್ ಮಾಡಲಿಲ್ಲ ಸೊ ನಿಮ್ಮ ವೈಫ್ಗೂ ಅವ್ರಿಗೂ ಕ್ಲಾಶ್ ಆಗಿದೆ ನೀವು ಹೋಗಿ ಅವ್ರನ್ನ ವಾರ್ನ್ ಮಾಡಿದ್ದೀರಾ ನೀವು ಊರಿಗೆ ಹೋಗ್ಬೇಕಾದ್ರೆ ಅವ್ರು ವಾಕಿಂಗ್ ಹೋಗೋದನ್ನ ನೋಡಿದ್ದೀರಾ ಇರಿಟೇಟ್ ಆಗಿ ಆನ್ ಮಾಡ್ಕೊಂಡೇ ಹೋಗಿದ್ದೀರಾ ಇತ್ತೀಚೆಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಬಲ್ಗೈಗೆ ಕಟ್ ಹಾಕೊಂಡಿದ್ದಾರೆ ಅಲ್ವಾ ನನ್ನ ಪ್ರಕಾರ ಈ ಕೊಲೆ ಮಾಡಿದ್ದು ಶಿವಪ್ರಸಾದ್ ಅಲ್ಲ ಯಾಕಂದ್ರೆ ಅವರ್ ಎವಿಡೆನ್ಸ್ ಸಜೆಸ್ಟ್ ಅದರ್ವೈಸ್ ಎವಿಡೆನ್ಸ್ ಎಸ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಿಮ್ಮ ವೈಫ್ನ ಕೊಲೆ ಮಾಡಿರೋದು ಒಬ್ಬ ರೈಟ್ ಹ್ಯಾಂಡೆಡ್ ಪರ್ಸನ್ ಅದು ಅಲ್ಲದೆ ಬಾಡಿನ ಎತ್ಕೊಂಡು ಹೋಗಿ ಬಾಟ್ ಒಳಗಾಗಿದೆ ಒಬ್ಬ ಬಲ್ಗೈ ಫ್ರಾಕ್ಚರ್ ಆಗಿರೋ ವ್ಯಕ್ತಿಯಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವನ್ ಕೈ ಫ್ರಾಕ್ಚರ್ ಆಗಿರೋದು ಸುಳ್ಳಿರ್ಬೋದಲ್ವಾ ಮರ್ಡರ್ ಅಲ್ಲಿ ಇದೊಂದು ಪ್ಲಾನ್ ಇರಬಹುದು ಇನ್ವೆಸ್ಟಿಗೇಷನ್ ಮಾಡದೆ ಹೇಗೆ ಹೇಳ್ತೀರಾ ನೀವು ಮಾಡ್ತೀನಿ ಅವರನ್ನು ಮಾಡ್ತೀನಿ ಆದರೆ ಈ ಕ್ಷಣಕ್ಕೆ ಅವರಲ್ಲ ಅನ್ನೋದು ನನ್ನ ಇಂಟ್ಯೂಷನ್ ಇಂಟ್ಯೂಷನ್ ಲಾ ನಿಮ್ಮ ಇಂಟ್ಯೂಷನ್ನ ಅಕ್ಸೆಪ್ಟ್ ಮಾಡುತ್ತಾ ಇನ್ವೆಸ್ಟಿಗೇಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಇಂಟ್ಯೂಷನ್ ಐ ವಿಲ್ ಡಿಫೈನ್ ಮೈ ಇಂಟ್ಯೂಷನ್ ಇನ್ ಫ್ರಂಟ್ ಆಫ್ ಲಾ ಮಿಸ್ಟರ್ ಶ್ರೀ ಬೇಸ್ಡ್ ಆನ್ ಅವರ್ ಎವಿಡೆನ್ಸ್ ನಮ್ಮ ಬಿಲೀಫ್ ಹೀಗಿದೆ ಕೊಲೆ ಆದ ರಾತ್ರಿ ಮಳೆ ಬಂದಿದೆ ನೀವು ಊರಿನಲ್ಲಿರಲಿಲ್ಲ ನಿಮ್ಮ ಮನೆ ರೋಡ್ ಮಡ್ ರೋಡ್ ಆಗಿರೋದ್ರಿಂದ ಕೊಚ್ಚೆ ಆಗಿತ್ತು ಆ ವ್ಯಕ್ತಿ ಕಾರ್ನಲ್ಲಿ ಬಂದು ಕಾರ್ನ ಕಾಂಪೌಂಡ್ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಾನೆ ಶೂ ಕೂಡ ಕೊಚ್ಚೆ ಆಗಿರೋದ್ರಿಂದ ಅವನ ಶೂ ಮಾರ್ಕು ಮನೆ ಒಳಗೆ ಸಿಕ್ಕಿದೆ ಶೂ ಮಾರ್ಕ್ ಪ್ರಕಾರ ಅವನು 5'10" to 6' ಇರ್ಬೋದು ಮನೆಯಿಂದ ಹೊರಗಡೆ ಬಂದ ಮೇಲೆ ಕಾರ್ನ ಯೂ ಟರ್ನ್ ಮಾಡಿಕೊಂಡು ವಾಪಸ್ ಹೋಗಿದ್ದಾನೆ ಕಾರ್ ಟೈರ್ ಮಾರ್ಕ್ ಪ್ರಕಾರ ಅದೊಂದು ಸೆಡಾನ್ ಕಾರ್ ನಿಮ್ದು ಯಾವ ಟೈಪ್ ಕಾರ್ ನಂದು ಸೆಡಾನ್ ಟೈಪ್ ಕಾರ್ ನೀವು ಒಂದ್ಸತಿ ಹೋದ್ಮೇಲೆ ಬೇರೆ ಯಾವ್ದೋ ರೀಸನ್ಗೆ ಮತ್ತೆ ವಾಪಸ್ ಬಂದು ಹೋದ್ರ ಇಲ್ಲ ಸೊ ಸೆಡಾನ್ ಕಾರ್ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ನಿಮ್ಮ ವೈಫ್ಗೂ ಗೊತ್ತಿರೋ ಒಬ್ಬ ವ್ಯಕ್ತಿ ಬಂದು ಹೋಗಿದ್ದಾನೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ವೈಫ್ ಫ್ರೆಂಡ್ಸ್ ಯಾರು ಸೆಡಾನ್ ಕಾರ್ ಯೂಸ್ ಮಾಡ್ತಾರ ಐಡಿಯಾ ಇಲ್ಲ ನಿಮ್ಮ ವೈಫ್ಗೆ ಬೇರೆ ಫ್ರೆಂಡ್ಸ್ ಐ ಮೀನ್ ಮೇಲ್ ಫ್ರೆಂಡ್ಸ್ ಯಾರು ಇದ್ದಾರ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಸರಿ ನಿಮಗೆ ಗೊತ್ತಿರೋದನ್ನೇ ಹೇಳಿ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಯಾವ ಥರ ಇತ್ತು ಬೆಳಗ್ಗೆ ಎದ್ದು ಯೋಗ ಮಾಡ್ತಾಳೆ ಆಮೇಲೆ ಕ್ಲಿಯರ್ ಆಗಿ ಟೈಮ್ ಪ್ರಕಾರ ಹೇಳಿ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಎಷ್ಟೊತ್ತಿಗೆ ಯೋಗ ಮಾಡ್ತಾರೆ ಬೆಳಗ್ಗೆ ಕೆಲಸದೊಳ್ ಬರೋ ಟೈಮ್ಗೆ ಅಂದರೆ 7:00 ಎದ್ದೇಳ್ತಾಳೆ ಗ್ರೀನ್ ಟೀ ಕುಡಿದು ಪೇಪರ್ ಹೊತ್ತಾಕ್ ಕೂತಿರ್ತಾಳೆ 8 to 9 ಯೋಗ ಮಾಡಿ ಕೆಲಸದೊಳಗೇನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟು ಸ್ನಾನಕ್ಕೆ ಹೋಗ್ತಾಳೆ ಆಮೇಲೆ ತಿಂಡಿ ಕೆಲಸದೊಳ ಜೊತೆ ಸೇರಿ ಅವಳು ಏನಾದರೂ ಕೆಲಸ ಮಾಡ್ತಿರ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಯುಪೈ ಆಗಿರ್ತಾಳೆ ಅದೇನಾದರೂ ಬೋರ್ ಆಯಿತು ಅಂದರೆ ಟಿ ವಿ ನೋಡ್ತಾ ಕೂತಿರ್ತಾಳೆ ದೆನ್ ಆಸ್ ಐ ಟೋಲ್ಡ್ ಶಾಪಿಂಗ್ ಹೋಗ್ತಾಳೆ ಮೂಡ್ ತುಂಬ ಚೆನ್ನಾಗಿದ್ದರೆ ಪೇಂಟಿಂಗ್ ಮಾಡ್ತಾ ಮನೇಲೇ ಇರ್ತಾಳೆ ಪೇಂಟಿಂಗ್ ಮಾಡ್ತಾರ ಓ ಯಾವ ಥರ ಈ ಥರ
ನನಗೂ ಅರ್ಥ ಆಗಿಲ್ಲ ನನ್ನ ವೈಫ್ ಸುಮಾರು ಸರಿ ಅರ್ಥ ಮಾಡಿಸಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಆದರೂ ಆಗಿಲ್ಲ ಮಡನಾಟ ಹುಡುಗಿ ಬೋಟ್ ಮಾಡರ್ನ್ ಆರ್ಟ್ ಅಪಾರ್ಟ್ ಫ್ರಮ್ ಪೇಂಟಿಂಗ್ ಅವ್ರು ಬೇರೆ ಏನಾದರೂ ಮಾಡ್ತಿದ್ರ ನಿಮ್ಮ ಥರ ಅವರು ಬರೀತಾ ಇದ್ರ ಅವಳಿಗೆ ಕುಂಚ ಹಿಡಿಯೋದ್ರಲ್ಲಿದ್ದ ಇಂಟ್ರೆಸ್ಟು ಪೆನ್ ಹಿಡಿಯೋದಕ್ಕೆ ಬರಲಿಲ್ಲ ಮತ್ತೆ ಲವ್ ಹೇಗಾಯ್ತು ನೀವು ಹೇಳೋದು ನೋಡಿದ್ರೆ ಲವ್ ಮಾಡೋಕೆ ನನ್ನ ಹತ್ರ ರೈಟಿಂಗ್ ಬಿಟ್ಟು ಬೇರೆ ಏನು ಕ್ವಾಲಿಟೀಸೇ ಇಲ್ಲ ಅನ್ನೋ ಹಾಗಿದೆ ಚಚೆ ಐ ಡಿಂಟ್ ಮೀನ್ ಲೈಕ್ ದಟ್ ಮಿಸ್ಟರ್ ಶ್ರೀ ನಿಮ್ಮ ಹೆಂಡತಿ ಸ್ವಭಾವದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸದಾ ನಗ್ನಗ್ತಾ ನಗಸ್ತಾ ಇರೋಳು ಅಟ್ ದಿ ಸೇಮ್ ಟೈಮ್ ಶಾರ್ಟ್ ಟೆಂಪರ್ಡ್ ಸ್ಟ್ರೈಟ್ ಫಾರ್ವರ್ಡ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅವಳಿಗಿಷ್ಟ ಆಗೋ ಟಾಪಿಕ್ನ ಎರಡು ನಿಮಿಷ ಮಾತಾಡಿದ್ರು ಸಾಕು ಅವ್ರ ಜೊತೆ ತುಂಬ ಕ್ಲೋಸ್ ಆಗ್ಬಿಡೋಳು ಇದನ್ನ ತುಂಬ ಜನ ಅಡ್ವಾಂಟೇಜ್ ಆಗೋ ತಗೊಂಡಿದ್ದಾರೆ ಅಡ್ವಾಂಟೇಜ್ ಯಾವ ಥರ ಫಾರ್ ಇನ್ಸ್ಟೆನ್ಸ್ ಅರುಣ್ ಯಾವಾಗಾದ್ರೂ ದುಡ್ಡು ಬೇಕಾದರೆ ಹತ್ತು ನಿಮಿಷ ಪೇಂಟಿಂಗ್ ಬಗ್ಗೆ ಮಾತಾಡೋನು ಹನ್ನೊಂದು ನಿಮಿಷ ಅವನ ಕೈಯಲ್ಲಿ ದುಡ್ಡಿರೋದು ಸೊ ಶಿ ವಾಸ್ ಅಪ್ರೋಚಬಲ್ ಐ ವುಡಂಟ್ ಸೇ ದಟ್ ಬಟ್ ಐ ವುಡ್ ಸೇ ಶಿ ವಾಸ್ ಇನೋಸೆಂಟ್ ಅರುಣ್ ಥರ ಪೇಂಟಿಂಗ್ ಬಗ್ಗೆ ಮಾತಾಡಿ ಬೇರೆ ಯಾರು ಇಂಪ್ರೆಸ್ ಮಾಡ್ತಾ ಇದ್ರ ಪ್ರಕಾಶ್ ಪ್ರಕಾಶ್ ಅಂದ್ರೆ ಪ್ರೀಫೇಸ್ ಪಬ್ಲಿಷರ್ಸ್ ಓನರ್ ನಿಮ್ಮ ಫಸ್ಟ್ ಪಬ್ಲಿಷರ್ ರೈಟ್ ಹೌದು ಅವನಿಗೂ ಪೇಂಟಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಓ ಓಕೆ ಅವ್ರು ಯಾವ ಕಾರ್ ಯೂಸ್ ಮಾಡೋದು ಹ್ಯುಂಡೈ ಸೆಡಾನ್ ಹ್ಯಾಚ್ ಬ್ಯಾಕ್ ಸೆಡಾನ್ ಪ್ರಕಾಶ್ ಯಾಕೆ ರಾತ್ರಿ ಹೊತ್ತು ನಮ್ಮ ಮನೆಗೆ ಬರ್ತಾನೆ ಪ್ರಕಾಶ್ ಬಂದ್ರು ಅಂತ ನಾನು ಹೇಳಲೇ ಇಲ್ವೇ ಪ್ರಕಾಶ್ ನಿಮ್ಮ ಮನೆಗೆ ಬರ್ತಾ ಇದ್ರ ನಿಮ್ಮ ಹೆಂಡತಿ ಜೊತೆ ಮಾತಾಡ್ತಾ ಇದ್ರ ಬರ್ತಾ ಇದ್ದ ಆದ್ರೆ ತುಂಬಾ ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದ ಮಾತಾಡೋಷ್ಟು ಹೊತ್ತು ಬರೀ ಪೇಂಟಿಂಗ್ ಯಾವತ್ತಾದ್ರೂ ನಿಮ್ಮ ಹೆಂಡತಿ ಪ್ರಕಾಶ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಯಾರ ಇಲ್ಲ ಪೇಂಟಿಂಗ್ ಟಾಪಿಕ್ ಬಿಟ್ಟು ಅವರಿಬ್ರು ಬೇರೆ ಏನು ವಿಷಯ ಮಾತಾಡ್ತಾ ಇರ್ಲಿಲ್ವಾ ಇಲ್ಲ ಬೇರೆ ಏನಾದ್ರೂ ಮಾತಾಡಿದ್ರೆ ನಾನು ಇನ್ವಾಲ್ವ್ ಆಗ್ತಾ ಇದ್ದೆ ಮಾತಾಡಿದ್ರೆ ಬರೀ ಪೇಂಟಿಂಗ್ ಅವ್ರು ಮಾತು ಶುರು ಮಾಡಿದ್ರೆ ನನಗೆ ಐದು ನಿಮಿಷ ಕೂಡ ಇರಕ್ಕಾಗ್ತಾ ಇರಲಿಲ್ಲ ನೀವು ಇಲ್ದೇ ಇರ್ಬೇಕಾದ್ರೆ ಯಾವಾಗಲೂ ಅವ್ರು ಮನೆಗೆ ಬಂದಿಯಾರ ಪೇಂಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ಪ್ರಕಾಶ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅರೌಂಡ್ 9 ಇಯರ್ಸ್ ಹೇಗೆ ಪರಿಚಯ ನನ್ನ ಫಸ್ಟ್ ಬುಕ್ನ ಅವನೇ ಪಬ್ಲಿಷ್ ಮಾಡಿತ್ತು ಅವಾಗಲಿಂದ ಪರಿಚಯ ಹೌ ಇಸ್ ಪ್ರಕಾಶ್ ಆಸ್ ಅ ಪರ್ಸನ್ ಅಂಡ್ ಆಸ್ ಅ ಫ್ರೆಂಡ್ ಆಸ್ ಅ ಫ್ರೆಂಡ್ ಈಸ್ ವೆರಿ ಗುಡ್ ಅರ್ಥ ಮಾಡ್ಕೋತಾನೆ ತುಂಬ ಸಹಾಯ ಮಾಡ್ತಾನೆ ಆಸ್ ಅ ಪರ್ಸನ್ ಈಸ್ ಅ ವೆರಿ ಶ್ರೂಡ್ ಬಿಸ್ನೆಸ್ ಮ್ಯಾನ್ ಅವ್ರ ಹೈಟ್ ಎಷ್ಟು 6 ಫೀಟ್ ಇದ್ದಾನೆ 6 ಫೀಟ್ ರೈಟ್ ರೈಟ್ ಹ್ಯಾಂಡೆಡ್ ಲೆಫ್ಟ್ ಹ್ಯಾಂಡೆಡ್ ರೈಟ್ ಓಕೆ ರೈಟ್ ಹ್ಯಾಂಡೆಡ್ 6 ಫೀಟ್ ಸೆಡಾನ್ ಕಾರ್ ನಿಮ್ಮ ಮನೆಗೆ ಬಂದು ಹೋಗ್ತಾ ಇರೋರು
ನಿಮ್ಮೆಂಟಿಗೂ ಪರಿಚಯ ಇರೋರು, ಅದ್ರ ಜೊತೆ ಪೇಂಟಿಂಗ್ ಬಗ್ಗೆ ಆಸಕ್ತಿ ಇರೋರು. ಓಕೆ, ನೀವು ಊರಿಗೆ ಹೋಗ್ತಿರೋ ವಿಷಯ ಅವ್ರಿಗೆ ಗೊತ್ತಾ? ಗೊತ್ತಿಲ್ಲ. ನೀವು ಊರಿಗೆ ಹೋಗ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ವೋ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಿಲ್ವೋ? ಎರಡೂ ಗೊತ್ತಿಲ್ಲ. ಯಾಕೆ, ನೀವು ಅವ್ರಿಗೆ ಹೇಳಿಲ್ವಾ? ಇಲ್ಲ. ಯಾಕೆ? ಆಕ್ಚುಲಿ ಫಸ್ಟ್ ಟೈಮ್ ನನ್ನ ಬುಕ್ನ ಬೇರೆಯವ್ರು ಪಬ್ಲಿಷ್ ಮಾಡ್ತಾ ಇರೋದು, ಸೊ ಆ ವಿಷಯನ ಪ್ರಕಾಶ್ ಹೇಳೋದು ಬೇಡ ಅಂತ ನಾನೇ ಡಿಸೈಡ್ ಮಾಡಿದ್ದೆ. ಇಷ್ಟು ವರ್ಷ ನಿಮ್ಮ ಬುಕ್ನ ಪ್ರಕಾಶ್ ಅವ್ರು ಪಬ್ಲಿಷ್ ಮಾಡ್ತಾ ಇದ್ರು, ಇದ್ದಕ್ಕಿದ್ದಾಗೆ ಬೇರೆಯವ್ರು ಯಾಕೆ? ಯು ನೀಡ್ ಮೋರ್ ಟೈಮ್? ನಾನು ಮಾಡಕ್ಕೆ ಹೊರಟಿದ್ದ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು, ಅದಕ್ಕೆ ಫೈನಾನ್ಸ್ ಮಾಡಿದ್ದು ಪ್ರಕಾಶ್ ಅಂತ ಹೇಳದ್ನಲ್ಲ, ಆ ವಿಷಯದಲ್ಲಿ ನನಗೂ ಅವನಿಗೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಕಮಿಟ್ಮೆಂಟ್ ಪ್ರಕಾರ ಫೈನಾನ್ಸ್ನ ರಿಟರ್ನ್ ಮಾಡೋಕ್ಕಾಗಲಿಲ್ಲ. ಸೊ ಒನ್ ಇಯರ್ ಸ್ಪ್ಯಾನ್ನಲ್ಲಿ 4 ನಾವೆಲ್ ಬರೆದು ಪೂರ್ತಿ ರೈಟ್ಸ್ನ ಅವನಿಗೆ ಬರ್ಕೊಡು ಅಂತ ಕೇಳಿದ. ಅದು ನನ್ನ ನಾನೇ ಮಾರ್ಕೊಂಡಂಗೆ ಅಂತ ಫೀಲ್ ಆಯಿತು, ಅದಕ್ಕೆ ಬೇರೆ ಪಬ್ಲಿಷರ್ ಹತ್ರ ಹೋಗಿದ್ದು. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲ್ಗೆ? ಇಬ್ರು ಒಳ್ಳೆ ಫ್ರೆಂಡ್ಸ್ ಮಧ್ಯೆ ಕೊಡೋದು ತಗೊಳೋದ್ರ ಬಗ್ಗೆ ಇರುತ್ತಲ್ಲ, ಆ ಲೆವೆಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓ, ಅವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಗಿದ್ಮೇಲೆ ನೀವಿಬ್ರು ಫ್ರೆಂಡ್ಸ್ ಆಗಿ ಏನು ಮಾತಾಡ್ಲಿಲ್ವಾ? ಈ ಜರ್ನಲಿಸ್ಟು ಪೊಲೀಸು ರೈಟರ್ಸ್ಗೆ ವ್ಯಂಗ್ಯವಾಗಿ ಮಾತಾಡೋ ಕಲೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತಲ್ವಾ? ಅಲ್ವಾ? ಎನಿವೇಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಗಿದ್ಮೇಲೆ ಅವನು ನನಗೊಂದು ಬುದ್ಧನ ವಿಗ್ರಹ ತೋರಿಸ್ತ. ಬುದ್ಧ? ಇಂಟ್ರೆಸ್ಟಿಂಗ್. ಆಮೇಲೆ? ವಿಗ್ರಹ ಚೆನ್ನಾಗಿದೆ ಅಂತ ಹೇಳಿದೆ. ಸಫರಿಂಗ್ಸ್ ಅಂಡ್ ಡಿಸೈರ್ಸ್ ಬಗ್ಗೆ ಬುದ್ಧ ತುಂಬಾ ವಿಷಯ ಹೇಳಿದ್ದಾರೆ, ಅದನ್ನ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಕೇಳ್ದೆ. ಫೈನಾನ್ಸ್ ಕೊಟ್ಟವರು ಫಿಲಾಸಫಿಕಲ್ ಆಗಿ ಮಾತಾಡಿದ್ರ? ಕನ್ವಿನ್ಸ್ ಆಗ್ತಾ ಇಲ್ವೇ? ಫೈನಾನ್ಷಿಯರ್ ಫಿಲಾಸಫಿಕಲ್ ಆಗಿ ಮಾತಾಡಿದ್ದ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂದ್ರಲ್ಲ, ಅದು ಫ್ರೆಂಡ್ಶಿಪ್ಪೇ ಬೇರೆ, ಪ್ರೊಫೆಷನ್ನೇ ಬೇರೆ ಅನ್ನೋ ಮೆಚ್ಯೂರಿಟಿ ನಮ್ಮಿಬ್ರಿಗೂ ಇದೆ. ಗುಡ್. ಬೇರೆ ಪಬ್ಲಿಷರ್ ಹತ್ರ ಹೋಗಿರೋ ವಿಷಯ ನೀವು ಪ್ರಕಾಶ್ಗೆ ಹೇಳಬಾರ್ದು ಅಂತ ಡಿಸೈಡ್ ಮಾಡಿದ್ರಲ್ವಾ, ಅಕಸ್ಮಾತ್ ನೀವು ಪ್ರಕಾಶ್ಗೆ ಆ ವಿಷಯ ಹೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು? ಬೇಜಾರು ಮಾಡ್ಕೊಂಡಿರೋನು. ಬೇಜಾರು ಮಾಡ್ಕೊಂಡಿದ್ರೆ ಏನ್ ಮಾಡೋರು? ಇನ್ಮೇಲೆ ನಿನ್ ಯಾವ ಬುಕ್ನು ನಾನು ಪಬ್ಲಿಷ್ ಮಾಡಲ್ಲ ಅಂತ ಹೇಳಿರೋನು. ಕೋಪ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಮನೆಗೆ ಬಂದು ನನ್ನ ಶರ್ಟ್ ಕಾಲರ್ ಹಿಡ್ಕೊಂಡು ಜಗಳ ಮಾಡಿರೋನು. ನೀವೊಬ್ಬ ವೆಲ್ ನೋನ್ ರೈಟರ್, ನಿಮ್ಮ ಬುಕ್ ಪಬ್ಲಿಷ್ ಆಗ್ತಿರೋ ವಿಷಯ ಹೇಳಬಾರ್ದಂತ ನೀವು ಡಿಸೈಡ್ ಮಾಡಿದ್ರು, ಪ್ರಕಾಶ್ ಅದೇ ಫೀಲ್ಡ್ನಲ್ಲಿ ಇರೋದ್ರಿಂದ ಅವ್ರಿಗೆ ಆ ವಿಷಯ ಗೊತ್ತಾಗಿರುತ್ತೆ. ಸೊ ನೀವು ಅವ್ರನ್ನ ಮೀಟ್ ಮಾಡಿ ಬಂದಾದ್ಮೇಲೆ ಅವ್ರಿಗೆ ವಿಷಯ ಗೊತ್ತಾಗಿ ನಿಮ್ಮ ಕಾಲರ್ ಇಟ್ಕೊಂಡು ಜಗಳ ಆಡೋದಕ್ಕೋಸ್ಕರ ನಿಮ್ಮ ಮನೆಗೆ ಬಂದಿರ್ಬೋದು. ಹೈಲಿ ಫಿಕ್ಷಿಯಸ್, ಹೈಲಿ ಹೈಪೋಥೆಟಿಕಲ್. ಬಂದಿರ್ಬೋದು ತಾನೆ. ಹಾಗೆ ಬರೋ ಹಾಗಿದ್ರೆ ಅವನು ಫೋನ್ ಮಾಡಿದ್ರೆ ಬರಲ್ಲ. ಈಗ ತಾನೇ ಹೇಳಿದ್ರಿ ಅವನು ಕೋಪ ಬಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತಾನೆ ಅಂತ. ಸರಿ, ಬಂದ ಅಂತಾನೆ ಇಟ್ಕೋಣ. ಕೋಪ ನನ್ನ ಮೇಲೆ ತಾನೆ, ನನ್ನ ಹೆಂಡತಿ ಮೇಲೆ ಯಾಕೆ? ನಾನೇನು ಅವರು ಕೊಲೆ ಮಾಡಿದ್ರು ಅಂತ ಹೇಳಿಲ್ವೇ? ಸಪೋಸ್ ಅವತ್ ನೈಟ್ ಪ್ರಕಾಶ್ ಮನೆಗೆ ಬಂದಿದ್ರೆ ನಿಮ್ ವೈಫ್ ನೀವಿಲ್ಲ ಅಂತ ಅವ್ರಿಗೆ ಹೇಳಿ ವಾಪಸ್ ಕಳಿಸ್ತಾ ಇದ್ರ ಅಥವಾ ಒಳ ಕರೀತಾ ಇದ್ರ? ನನ್ನ ಫ್ರೆಂಡ್ ಅಲ್ವಾ, ಫಾರ್ಮ್ಯಾಲಿಟಿಗಾದ್ರೂ ಒಳಗ್ ಬನ್ನಿ ಅಂತ ಕರೆದಿರೋಳು. ಸೊ ಕೊಲೆ ಆಗಿರೋ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕ್ರೈಮ್ ಸೀನ್ಗೆ ಪ್ರಕಾಶ್ ಬಂದು ಹೋಗಿರೋ ಚಾನ್ಸಸ್ ಇದೆ ಅಲ್ವಾ? ಮೇಬಿ ಇರಬಹುದು. ಹ್ಮ್.
ಯೂಸ್ ದ ವಾಶ್ರೂಮ್. ಬಯಕೆಗಳು, ನಿರೀಕ್ಷೆಗಳು, ಅಲೆಗಳು, ಮೋಡಗಳು, ದೋಣಿಗಳು. ಮಿಸ್ಟರ್ ಶ್ರೀ, ಮೇ ಬಿ ಪ್ರಕಾಶ್ ಬಂದ್ ಹೋಗಿರ್ಬೋದು ಅಂದ್ರಲ್ಲ. ಜಸ್ಟ್ ಅನ್ ಅಸಂಪ್ಷನ್. ಪ್ರಕಾಶೇ ಕೊಲೆ ಮಾಡಿರ್ಬೋದು, ಇಲ್ಲ ಅವ್ರು ಬರಕ್ಕಿಂತ ಮುಂಚೆ ಅಥವಾ ಬಂದ್ ಹೋದ್ಮೇಲೆ ಬೇರೆ ಯಾರು ಬಂದು ಹೋಗಿರ್ಬೋದು. ನೀವೇನ್ ಹೇಳ್ತೀರಾ ಸರ್? ಪ್ರಕಾಶ್ ಕೊಲೆ ಮಾಡುವಂತ ವ್ಯಕ್ತಿ ಅಲ್ಲ. ಯಾವ ತರ ವ್ಯಕ್ತಿ ಅಂತ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಆಸ್ ಆಫ್ ನೌ He is one of the crime suspects. Mr. Shree, ಕೇಳಿದನ್ನ ಪದೇ ಪದೇ ಕೇಳ್ತಾ ಇದ್ದ ಅಂತ ಇರಿಟೇಟ್ ಆಗ್ಬೇಡಿ. ನೀವು ಪ್ರಕಾಶ್ ಮನೆಗೆ ಹೋಗಿ ಬರೋವರೆಗೂ ಏನೇನಾಯ್ತು ಅಂತ ಡೀಟೇಲ್ ಆಗಿ ಹೇಳಿ. ಹನ್ನೆರಡು ಗಂಟೆಗೆ ಅವ್ರ ಮನೆಗೆ ಹೋದೆ. ಮನೆಯಲ್ಲಿ ಅವನ ವೈಫು ಮಕ್ಕಳು ಇದ್ರು. ಪೇಂಟಿಂಗು ಮತ್ತು ಆಂಟಿ ಕಲೆಕ್ಷನ್ ಇಡಕ್ಕೆ ಅಂತಾನೆ ಒಂದು ರೂಮ್ ಇದೆ, ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ಎಕ್ಸಿಬಿಷನ್ ಇಂದ 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಪೇಂಟಿಂಗ್ ತಂದಿದ್ದ, ಅದ್ರ ಬಗ್ಗೆ ಹೇಳ್ತಾ ಇದ್ದ. ಒಟ್ಟಿಗೆ ಲಂಚ್ ಮಾಡಿದ್ವಿ. ಆಮೇಲೆ ನಮ್ಮ ದುಡ್ಡಿನ ವಿಷಯ ಬಂತು. 2 ಮಂತ್ಸಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಹಾ, ಆ ಬುದ್ಧನ ವಿಗ್ರಹ ತೋರಿಸ್ತಾ ಅಂತ ಹೇಳದ್ನಲ್ಲ, ಅಷ್ಟೇ. ಅಲ್ಲಿಂದ 3:30 ಹೊರಟೆ, 4 ಗಂಟೆಗೆ ನಮ್ಮ ಮನೆಗೆ ಬಂದೆ. ಪೇಂಟಿಂಗ್ ಬಗ್ಗೆ ಮಾತಾಡಿದ್ರೆ 5 ನಿಮಿಷನೂ ಕೂತ್ಕೊಳ್ಳಲ್ಲ ಅಂತ ನೀವ್ ಹೇಳಿದ್ರಿ. ಅಂತದ್ರಲ್ಲಿ ನಿಮ್ಮತ್ರ ಪ್ರಕಾಶ್ಗೆ ಸ್ವಲ್ಪ ಹೇಳ್ಕೊಳ್ಳೋ ಸ್ವಭಾವ. ಮನೆಗೆ ಬಂದ್ ಹೋಗೋರ ಹತ್ರ ಅವನ್ ಕಲೆಕ್ಷನ್ಸ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಜಂಬ ಪಟ್ಕೋತಾ ಇರ್ತಾನೆ. 2 ತಿಂಗಳಲ್ಲಿ ದುಡ್ಡು ರಿಟರ್ನ್ ಮಾಡ್ತೀನಿ ಅಂತ ನೀವ್ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಟ್ರ? ಇಲ್ಲ, 2 ತಿಂಗಳು ಅಂತ 2 ವರ್ಷದಿಂದ ಹೇಳ್ತಾನೆ ಇದೆಯಾ. ಕರೆಕ್ಟ್ ಆಗಿ ಒಂದ್ ಡೇಟ್ ಹೇಳು ಅಂತ ಕೇಳ್ದೆ. ಈ ಸರಿ ಖಂಡಿತ ಮಿಸ್ ಮಾಡಲ್ಲ ಅಂತ ಹೇಳ್ದೆ. 2 ವರ್ಷದಿಂದ ಬರ್ದಿರೋ ದುಡ್ಡು 2 ತಿಂಗಳಲ್ಲೇ ಬಂದ್ಬಿಡುತ್ತಾ ಅಂತ ಕೇಳ್ದ. ಒಂದ್ ರಿಲಯಬಲ್ ಸೋರ್ಸ್ ಇದೆ, ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಅವ್ರಾಗ ಮಾತಾಡಿದ್ದು ನಿಮ್ಗೆ ಹರ್ಟ್ ಆಗ್ಲಿಲ್ವಾ? ಹರ್ಟ್ 2 ವರ್ಷದಿಂದ ಅಭ್ಯಾಸ ಆಗೋಗಿದೆ. ಆದ್ರೆ ಈ ಸರಿ ಅವನ್ ಮಾತಾಡಿದ್ದು ತುಂಬಾ ಶಾಕಿಂಗ್ ಆಗಿತ್ತು. ಅಂತದೇನ್ ಮಾತಾಡಿದ್ರು? ಕೊಡ್ತೀನಿ ಅಂತ ಯಾಮಾರಿಸೋ ಸ್ನೇಹಿತನಿಗಿಂತ ಕೊಟ್ಟಿರೋ ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳ್ದ. ಅದಕ್ಕೆ ನೀವೇನ್ ಹೇಳಿದ್ರೆ? ನಾನೇನ್ ಹೇಳಿ, ಸಾಲ ಕೊಟ್ಟಿದ್ದಾನೆ, ಡೀಸೆಂಟ್ ಆಗಿ ವಾಪಸ್ ಕೇಳ್ತಾ ಇದ್ದಾನೆ ಅಂತ ಸುಮ್ಮನಾದೆ. ಇದನ್ನೆಲ್ಲ ನಿಮ್ ಹೆಂಡತಿ ಹತ್ರ ಹೇಳಿದ್ದೀರಾ? ಇಲ್ಲ, ಇಂಥ ವಿಷಯಗಳನ್ನ ನಾನು ಅವಳ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ಇನ್ ಸ್ವಲ್ಪ ನೀರು ಕುಡಿತೀರಾ? ಬೇಡ. ಟೀ ಸಿಗ್ಬೋದಾ? ಶೂರ್, ಗ್ರೀನ್ ಟೀ. ಲೇಡೀಸ್ ವಿಷಯದಲ್ಲಿ ಹೇಗೆ? ಅವನ್ ಪೇಂಟಿಂಗ್ ಕಲೆಕ್ಷನ್ಸ್ ಎಲ್ಲ ಲವ್, ಲಸ್ಟು, ರೊಮ್ಯಾನ್ಸ್ ಬಗ್ಗೆ ಇರುತ್ತೆ ಅಂತ ಸುಮಾರು ಸರಿ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಆದ್ರೆ ಒಬ್ಬ ವ್ಯಕ್ತಿಯಾಗಿ
ನೀವ್ ಅನ್ಕೊಂಡಿರೋ ರೀತಿಯಲ್ಲಿ ನನ್ಗೆ ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಏನಾಯ್ತು? ಏನಿಲ್ಲ, ಪ್ರಕಾಶ್ ಫ್ಯಾಮಿಲಿ ಬಗ್ಗೆ ಹೇಳಿ. ಪ್ರಕಾಶ್ಗೆ ಇಬ್ರು ಮಕ್ಕಳು, ವೈಫು ತುಂಬಾ ದೈವ ಭಕ್ತೆ, ಯಾವಾಗ್ಲೂ ದೇವರು ದೇವಸ್ಥಾನ ಅಂತ ಸುತ್ತಾನೆ ಇರ್ತಾರೆ, ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಅಷ್ಟೇನಾ? ನನಗೆ ಗೊತ್ತಿರೋದಿಷ್ಟೇ. ಪ್ರಕಾಶ್ ವೈಫ್ಗೆ ಪೇಂಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಅವರು ನನ್ನ ಥರನೇ, ಇಂಟ್ರೆಸ್ಟ್ ಇಲ್ಲ. ಪ್ರಕಾಶ್ ಮತ್ತೆ ಅವ್ರ ವೈಫ್ದು ರಿಲೇಷನ್ಶಿಪ್ ಹೇಗಿತ್ತು? ಹೊರಗಡೆಯಿಂದ ನೋಡುವಾಗ ಚೆನ್ನಾಗೇ ಇತ್ತು. ಸಿ, ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಗೊತ್ತಿದೆ ಪ್ರಕಾಶ್ ವೈಫ್ ಬಗ್ಗೆ. ಪೇಂಟಿಂಗ್ಸ್, ಆಂಟಿಕ್ ಕಲೆಕ್ಷನ್ಸ್. ಪ್ರಕಾಶ್ ಅವ್ರಿಗೆ ಆಂಟಿಕ್ಸ್ ಕಲೆಕ್ಟ್ ಮಾಡೋ ಹಾಬಿ ಇದೆ ಅಂದ್ರಲ್ಲ, ಯಾವ ಥರ ಆಂಟಿಕ್ಸ್? ಎಲ್ಲ ಥರ, ಈ ಕಾಯಿನ್ಸ್, ಶಿಲೆಗಳು, ಬ್ರಿಟಿಷ್ ಕಾಲದ ಐಟಮ್ಸ್, ಈ ರಾಜರು ಯೂಸ್ ಮಾಡ್ತಾ ಇದ್ರಲ್ಲ ಜುವೆಲ್ಸ್, ಓಲೆ, ವೆಪನ್ಸ್. ಆ್ಯಂಡ್ ವೆಪನ್ಸ್? ಯಾವ ಥರ ವೆಪನ್ಸ್? ಅದೇ ಕತ್ತಿ, ಬಾಣ, ಖಡ್ಗ, ರಕ್ಷಣೆಗೆ ಅಂತ ಯೂಸ್ ಮಾಡ್ತಾರಲ್ಲ ಚಿಕ್ಕ ಕತ್ತಿ, ಆ ಥರದ್ದು. ನೀವು ಇದನ್ನೆಲ್ಲ ಬರೀ ನೋಡಿದ್ದೀರಾ ಅಥವಾ ಐ ಮೀನ್ ಹ್ಯಾಂಡಲ್ ಮಾಡಿದ್ದೀರಾ? ಯಾಕೆ ಮಾಡಿಲ್ಲ, ಇತ್ತೀಚೆಗಷ್ಟೇ ಆ 17th century ಒಂದು ಕತ್ತಿ ತೋರಿಸ್ತಾ, ಹೇಳಕ್ಕೇನೋ ಚಿಕ್ಕ ಕತ್ತಿನೇ, ಆದರೆ ತುಂಬ ವೈಟ್ ಇತ್ತು. ಬಟ್ ದ ಕ್ರಾಫ್ಟ್ಮನ್ಶಿಪ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನಾರ್ಮಲಿ ನಮ್ಮ ಹತ್ರ ಇರೋ ಎವಿಡೆನ್ಸ್ನ ಕೇಸಿಗೆ ಸಂಬಂಧಪಟ್ಟಿರೋರ ಹತ್ರ ತೋರಿಸಲ್ಲ. ಬಟ್ ಆಸ್ ದ ಸಿಚುಯೇಷನ್ ಡಿಮ್ಯಾಂಡ್ಸ್, ನಾನು ನಿಮ್ಮ ಹತ್ರ ಒಂದು ಎವಿಡೆನ್ಸ್ ತೋರಿಸ್ತೇನೆ, ಅದನ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ನೋಡಿ. ಅಷ್ಟೇ ಹೇಳಿದ್ನಲ್ಲ ಪ್ರಕಾಶ್ ನಿಮ್ಮ ಕತ್ತಿ ತೋರಿಸ್ತಾ ಅಂತ, ಅದಿದೆ. ಅರಿ ಶೋರ್? 100% ಶೋರ್. ಇನ್ನೊಂದ್ಸತಿ ಸರಿಯಾಗಿ ನೋಡಿ ಹೇಳಿ. ಕ್ಯಾನ್ ಐ ಟಚ್ ಇಟ್? ಯಾ ಪ್ಲೀಸ್, ಶೋರ್. ಪ್ರಕಾಶ್ ತೋರಿಸಿದ ಕತ್ತಿ ಇದೆ. ಕೋಇನ್ಸಿಡೆಂಟ್ಲಿ ಅಂಡ್ ಅನ್ಫಾರ್ಚುನೇಟ್ಲಿ ಇದೇ ಮರ್ಡರ್ ವೆಪನ್, ಕ್ರೈಮ್ ಸೀನ್ ಜಾಗದಲ್ಲಿ ಸಿಕ್ಕಿರೋದು. ಅಂದ್ರೆ ಪ್ರಕಾಶ ಮೇ ಬಿ ಇರ್ಬೋದು. ಬಟ್ ವೈ ನನ್ನ ಹೆಂಡ್ತಿನ ಅವನ್ ಯಾಕೆ ಕೊಲೆ ಮಾಡಬೇಕು? ಮಿಸ್ಟರ್ ಶ್ರೀ, ರಿಲ್ಯಾಕ್ಸ್, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ಮೇಬಿ ಅಂತ ಹೇಳಿದ್ದು, ಅದನ್ನ ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ. ಕೂತ್ಕೊಳ್ಳಿ ಪ್ಲೀಸ್. ಸೀಟ್. ಅವನು ಕೊಲೆ ಮಾಡಬೇಕು ಅಂತಾನೆ ಇದ್ರೆ ನನ್ನನ್ನು ಕೊಲ್ಲಬೇಕಾಗಿತ್ತು. ನಾನು ಹೇಳ್ತೀನಿ ಯಾಕೆ, ಮೇಬಿ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಇರ್ಬೋದು. ಸೇಡ? ನನ್ನ ಮೇಲೇನಿದೆ ಸೇಡು ತೀರಿಸ್ಕೊಳ್ಳಕ್ಕೆ? ಪ್ರಾಬಬ್ಲಿ ನೀವು ಪ್ರಕಾಶ್ನ ಬಿಟ್ಟು ಬೇರೆ ಪಬ್ಲಿಷರ್ ಹತ್ರ ಹೋದ್ರಲ್ಲ, ಅದು ಅವರಿಗೆ ಲಾಯಲ್ ಅಲ್ಲ ಅಂತ ಇರಬೇಕು. ವಾಟ್ ನಾನ್ ಸೆನ್ಸ್! ಒಬ್ಬ ರೈಟರ್ ಅವನ ವರ್ಕ್ಸ್ನ ಬೇರೆ ಬೇರೆ ಪಬ್ಲಿಷರ್ ಕೊಟ್ಟು ಪಬ್ಲಿಷ್ ಮಾಡಿಸೋದು ಈ ಇಂಡಸ್ಟ್ರಿಯಲ್ಲಿ ನಾರ್ಮಲ್ ವಿಷಯ.
ಅಲ್ವಾ? ಬೇರೆ ಏನ್ ರೀಸನ್ ಇರ್ಬೋದು? ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಮಿಸ್ ಶ್ರೀ, ಇದು ನಿಮ್ಮ ಹೆಂಡತಿ ವೈಷ್ಣವಿ ಅವರ 6 ಮಂತ್ಸ್ ಕಾಲ್ ಲಿಸ್ಟ್. ಇದರಲ್ಲಿ 4 ನಂಬರಿಂದ ಫ್ರೀಕ್ವೆಂಟ್ ಆಗಿ ಕಾಲ್ಸ್ ಹೋಗಿ ಬಂದಿದೆ. ಈ 4 ನಂಬರಲ್ಲಿ 3 ನಂಬರು ಅವ್ರ ಕ್ಲೋಸ್ ಫ್ರೆಂಡ್ಸ್ದು, ಇನ್ನೊಂದು ನಂಬರು ಟೆಕ್ನಿಕಲ್ ಇಶ್ಯೂಸ್ ಇಂದ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಗೇನಾದರೂ ಈ ನಂಬರ್ ಗೊತ್ತಿದೆಯಾ? ಇಲ್ಲ, ಗೊತ್ತಾಗ್ತಾ ಇಲ್ಲ. ಒಂದ್ಸರಿ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ತೀರಾ? ಪ್ರಕಾಶ್, ಮಿಸ್ಟರ್ ಶ್ರೀ, ಕಾಮ್ ಡೌನ್. ಪ್ರಕಾಶ್, ಮಿಸ್ಟರ್ ಶ್ರೀ, ಪ್ಲೀಸ್ ಕಾಮ್ ಡೌನ್. ಐ ಸೆಡ್ ಕಾಮ್ ಡೌನ್. ಶ್ರೀ, ಸಾರಿ ಟು ಆಸ್ಕ್ ಯು ದಿಸ್, ನೀವೇನು ಯೋಚಿಸ್ತಾ ಇದ್ದೀರೋ ನಾನು ಅದನ್ನೇ ಯೋಚಿಸ್ತಾ ಇದ್ದೀನ. ಅದೇನು ಕೇಳಬೇಕು ಅಂತ ಇದ್ದೀರೋ ಡೈರೆಕ್ಟ್ ಆಗಿ ಕೇಳಿ. ಪ್ರಕಾಶ್ಗೂ ನಿಮ್ಮ ಹೆಂಡತಿಗೂ ಗೊತ್ತಾಗ್ತಾ ಇಲ್ವೇ? ಗೊತ್ತಾಗ್ತಾ ಇಲ್ವೇ? ದುಡುಕಿ ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ಅವರಿಬ್ರು ಜಸ್ಟ್ ಫ್ರೆಂಡ್ಸ್ ಆಗಿದ್ರೆ, ಜಸ್ಟ್ ಫ್ರೆಂಡ್ಸ್ ಆಗಿದ್ದಿದ್ರೆ ನನ್ನ ಎದುರಿಗೆ ಮಾತಾಡಬೇಕಾಗಿತ್ತು. ಈ ತರ ಹೈಡ್ ಅಂಡ್ ಸೀಕ್ ಅಲ್ಲ ಯಾಕೆ? ಯು ಆರ್ ರೈಟ್, ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ನಿಮ್ಮ ಹೆಂಡತಿ ಮನೇಲೇ ಇರ್ತಾ ಇದ್ರಲ್ವಾ? ಹಾಗಿದ್ದು ನಿಮಗೆ ಅವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾಗ್ಲಿಲ್ವಾ? ಪ್ರೀತಿ ನಂಬಿದ್ದಕ್ಕೆ ಪ್ರೀತಿ ಮದುವೆ ಆಗಿತ್ತು, ಸ್ನೇಹ ನಂಬಿದ್ದಕ್ಕೆ ಸ್ನೇಹಿತನ ಮನೆ ಒಳಗೆ ಬಿಟ್ಕೊಂಡಿತ್ತು. ಪ್ರೀತಿ ಸ್ನೇಹ ನನ್ನ ನಂಬಿಕೆಗೆ ದ್ರೋಹ ಬಗೆಯುತ್ತೆ ಅಂತ. ತಮಾಷೆ ಏನಪ್ಪ ಅಂದ್ರೆ, ತಪ್ಪು ಮಾಡಿದ್ದು ಅವರು, ಶಿಕ್ಷೆ ನನಗೆ. ಇನ್ನು ನೀವು ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಕೊಳ್ಳಿ, ನನಗೆ ಇರೋ ವ್ಯತ್ಯಾಸ ಆಗಲ್ಲ. ಮಿಸ್ಟರ್ ಶ್ರೀ, ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಕೊಲೆ ಮಾಡಿದ ಯಾರು, ಅದಕ್ಕೇನು ಕಾರಣ ಅಂತ ನಾವು ಕಂಡುಹಿಡಿಯಲೇಬೇಕಲ್ವಾ? ಕೊಲೆ ಮಾಡಿದ್ದು ಪ್ರಕಾಶ್ ಅಂತ ಗೊತ್ತಾಯ್ತಲ್ಲ ಸರ್, ಅದಕ್ಕೆ ಕಾರಣ ಅದು ನಿಮಗೆ ಗೊತ್ತಾಯ್ತಲ್ಲ. ಇರೋ ಎವಿಡೆನ್ಸ್ ಇಟ್ಕೊಂಡು ಕೊಲೆ ಮಾಡಿದ್ದು ಪ್ರಕಾಶ್ ಅಂತಲೇ ಹೇಳ್ಬೋದು. ಆದರೆ ಅದಕ್ಕೆ ಪ್ರೇರಣೆ, ಮೋಟಿವೇಶನ್, ಅವರಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಇದೆ ಅಂತ ಈ ಹಂತದಲ್ಲಿ ಹೇಳ್ಬೋದು. ಆದರೆ ಕೊಲೆನ ಪ್ರಕಾಶೆ ಮಾಡಿರೋದು ಅಂತ ಹೇಳಕ್ಕೆ ಇರೋ ಎವಿಡೆನ್ಸ್ ಸಾಲ್ದು. ಎವಿಡೆನ್ಸ್ ಸಾಲ್ದ? ಮರ್ಡರ್ ವೆಪನ್ ಸಿಕ್ಕಿದೆ, ಫಿಂಗರ್ ಪ್ರಿಂಟ್ಸ್ ವೆರಿಫೈ ಮಾಡಿ, ಹೈಟು ಶೂ ಮಾರ್ಕ್ಸು ಮ್ಯಾಚ್ ಆಗ್ತಾ ಇದೆ, ಅವನ್ ಶೂ ಚೆಕ್ ಮಾಡಿ, ಕಾರ್ ಟೈರ್ ಮಾರ್ಕ್ ಸಿಕ್ಕಿದೆ, ಅವನ್ ಕಾರ್ ಜೊತೆ ಮ್ಯಾಚ್ ಮಾಡಿ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ರಿಲೇಶನ್ಶಿಪ್ ಇರೋದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಇದೆ. ಸರ್, ಐ ಥಿಂಕ್ ದಿಸ್ ಇನ್ವೆಸ್ಟಿಗೇಷನ್ ಇಸ್ ಓವರ್. ಪ್ಲೀಸ್ ಅವನ್ನ ಬಿಡಬೇಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಮಿಸ್ಟರ್ ಶ್ರೀ, ನೀವೊಬ್ಬ ರೈಟರ್ ಆಗಿ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಲೀಗಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಐ ರೆಸ್ಪೆಕ್ಟ್ ಯುವರ್ ಲಾಜಿಕ್. ಕೊಲೆಗೆ ಏನ್ ಮೋಟಿವೇಶನ್ ಇರ್ಬೋದು ಅಂತ ನಿಮ್ ಲಾಜಿಕ್ ಹೇಳುತ್ತೆ? ನಮ್ ಹೆಂಡತಿದು ಡೈರಿ ಮೊಬೈಲ್ ಕಳೆದೋಯ್ತು ಅಂತ ಹೇಳದ್ನಲ್ಲ, ಆ ಮೊಬೈಲಲ್ಲಿ
ಅವರಿಬ್ಬರು ಚಾಟ್ ಇರಬಹುದು, ಡೈರಿಲಿ ಅವರಿಬ್ಬರ ಬಗ್ಗೆ ಬರ್ಕೊಂಡಿರಬಹುದು, ಮಧ್ಯದಲ್ಲಿ ಅವರಿಬ್ಬರಿಗೂ ಮನಸ್ತಾಪ ಆಗ ಪ್ರಕಾಶ್ ಅವಳಿಂದ ದೂರ ಆಗೋಕೆ ಪ್ರಯತ್ನ ಮಾಡಿರಬೇಕು, ಅದಕ್ಕೆ ಅವಳು ಬ್ಲ್ಯಾಕ್ ಮೇಲ್ ಮಾಡಿರಬೇಕು. ಸೊ ಹೀ ಕಿಲ್ಡ್ ಕಿಲ್ಡ್ ಎಸ್ ಐ ಅಗ್ರಿ ದಟ್ ಯು ಆರ್ ಎ ಗುಡ್ ರೈಟರ್. ಎಕ್ಸ್ಕ್ಯೂಸ್ ಮೀ ಹಾಯ್ ಹರೀಶ್. ಓ ಇಸ್ ಇಟ್ ಗುಡ್ ಜಾಬ್. ಮೊಬೈಲ್ ಕಳೆದೋದ್ರೆ ಕಮ್ಯುನಿಕೇಶನ್ ಡೀಟೇಲ್ಸ್ ತಗೊಳಕ್ಕಾಗಲ್ಲ ಅಂತ ಫೂಲಿಶ್ ಯೋಗ ಯೋಚನೆ ಮಾಡಿದಾನೆ ಆ ಪ್ರಕಾಶ್. ಕಾಲ್ ಡೀಟೇಲ್ಸ್ ತಗೊಳ್ಳೋ ಥರ ಚಾಟ್ ಹಿಸ್ಟ್ರಿನೂ ತಗೊಳ್ಳೋದು ಕಷ್ಟ ಆಗಲ್ಲ ಅಂತ ಅವನು ಗೊತ್ತಿಲ್ಲ ಅನ್ಸುತ್ತೆ. ಅಂದರೆ ಅವನೇ ಬಂದು ಹೋಗಿರೋದಕ್ಕೆ ಮೆಸೇಜಲ್ಲಿ ಏನಾದರೂ ಸಿಕ್ತಾ? ಹ್ಞೂ ಸಿಕ್ತು. ಕೊಲೆ ನಡೆದಿದ್ದ ದಿನ 5:32 ನಿಮ್ಮ ಎಂಟಿ ಪ್ರಕಾಶ್ಗೆ ಒಂದು SMS ಕಳಿಸಿದ್ದಾರೆ. ಹಿ ಈಸ್ ಗೋಯಿಂಗ್ ಔಟ್ ಆಫ್ ಟೌನ್, ಕಮ್ ಟು ನೈಟ್ ಆಫ್ಟರ್ 9. 5:33 ಪ್ರಕಾಶ್ ರಿಪ್ಲೈ ಮಾಡಿದ್ದಾರೆ, ಓಕೆ ವಿಲ್ ಬಿ ದೇರ್ ಅಟ್ 9:30. 5:34 ನಿಮ್ಮ ಹೆಂಡತಿ ಮತ್ತೆ ರಿಪ್ಲೈ ಮಾಡಿದ್ದಾರೆ, ಡೋಂಟ್ ಮೆಸೇಜ್ ಆರ್ ಕಾಲ್ ಇನ್ ಬಿಟ್ವೀನ್, ಕಮ್ ಡೈರೆಕ್ಟ್ಲಿ. ಸಿಕ್ತಲ್ಲ ಸರ್, ಇನ್ನೇನು ಬೇಕು ನಿಮಗೆ? ಎನಫ್, ದಿಸ್ ಎನಫ್ ಟು ಗೆಟ್ ಹಿಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ಸ್ ನಾನು ಹೇಳಬೇಕು ಫಾರ್ ಯುವರ್ ಕೋಪರೇಷನ್ ಆ್ಯಂಡ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪೆನ್ ಇನ್ ಯುವರ್ ಲೈಫ್. ಫೈನಲಿ ಒಂದು ಕ್ವೆಶ್ಚನ್, ಈ ಟಿ ಬ್ಯಾಗ್ ಎಲ್ಲಿ ಬಿಸಾಕ್ಬೇಕು? ಥ್ಯಾಂಕ್ಸ್. Difficult for a forensic expert to exactly calculate the time of death if the body is immersed in water for a long time.
ಅನುಮಾನವನ್ನ ಮೀರಿದ್ದು ಕಲ್ಪನೆ. ವಾಸ್ತವ ಹೀಗೆ ಆಗ್ಬಹುದು ಅಂತ ಇಲ್ಲಿವರೆಗೂ ಇವನು ಕಲ್ಪಿಸಿಕೊಂಡಿದ್ದು ಇವನ ಮನದಾಳದ ಘರ್ಷಣೆ. ಹಾಗಾದರೆ ಮುಂದಿನ ವಾಸ್ತವ. ಸಲಿ ಮಿಟುಕುವ ಚೆಲುವಿನ ನಯನಗಳಲ್ಲಿ ಚಿಲಿಪಿಲಿ ಗುನುಗುವ ಯುವತಿಯ ಒಲವಿನ ಭಾವನೆ ನೋಡಿದೆ. ಸವಿ ಸವಿ ಸೊಗಸಿನ ಅಮಲನು ಹರಡುತ್ತ ಸೆಳೆಯುವ ಕಿರುನಗೆಯಲ್ಲಿ ಗರಿ ಗರಿ ಅರಳಿದ ಮಿಡಿ ಮಿಡಿ ಮನಸ್ಸಿನ ಬಯಲದು ಕಂಡಿದೆ. ಆ ಜಾಗವು ನನ್ನದೆ ಹೌದ, ಅಂತಃಪುರ ಕಟ್ಟಿಸಬಹುದ, ಈ ನನ್ನ ಆಸೆಗೆ ನಿನ್ನ ಅಂದದ ಮಿಲನ ಬೇಕಿದೆ. ಸಿರಿ ಸಿರಿ ಮಿನುಗುವ ಸಲಿ ಸಲಿ ಮಿಟುಕುವ ಚೆಲುವಿನ ನಯನಗಳಲ್ಲಿ ಚಿಲಿಪಿಲಿ ಗುನುಗುವ ಯುವತಿಯ ಒಲವಿನ ಭಾವನೆ ನೋಡಿದೆ. ಸವಿ ಸವಿ ಸೊಗಸಿನ ಅಮಲನು ಹರಡುತ್ತ ಸೆಳೆಯುವ ಕಿರುನಗೆಯಲ್ಲಿ ಗರಿ ಗರಿ ಅರಳಿದ ಮಿಡಿ ಮಿಡಿ ಮನಸ್ಸಿನ ಬಯಲದು ಕಂಡಿದೆ. ಆಂತರ್ಯ ದೈವಾನಿ ಸರ್ವಸ್ವ ನೀನೆಂದು ದಾಸಿಗನಿಗೋ ನಾನು, ಭೂಮಿಕೆ ನೀನಾಗಿ ಭಾವುಕ ನಾನಾಗಿ ಸ್ವಾರಸ್ಯ ಈ ನಮ್ಮ ಕತೆ ಬರಹದ ಸಾಲು. ಕಾದಿರಲು ತಾಳ್ಮೆ ನಂಬಿ ಬಾಳಲು ನಲ್ಮೆ ತಿರುಗೋದ ನಿರ್ಧಾರ ಮನಸಾಕ್ಷಿ ದೂರ. ಬೇಲೂರಿನ ಶಿಲ್ಪದ ಬಾಲೆ ಬೇಲಿ ಹೊರದಾಟಿದ ಮೇಲೆ ಈ ಬಾಳೆ ಮೋಸದ ಕಣ್ಣ ಮುಚ್ಚೆಯ ಆಟ ಆಗಿದೆ. ಸಿರಿ ಸಿರಿ ಮಿನುಗುವ ಸಲಿ ಸಲಿ ಮಿಟುಕುವ ಚೆಲುವಿನ ನಯನಗಳಲ್ಲಿ ಚಿಲಿಪಿಲಿ ಗುನುಗುವ ಯುವತಿಯ ಒಲವಿನ ಭಾವನೆ ನೋಡಿದೆ. ಬಗೆ ಕನಸಿನ ಬುಗಿ ಬುಗಿ ಮನಸ್ಸಿನ ಒಲವಿನ ನನ್ನೆದೆಯಲ್ಲಿ ಶಿಲೆಯನ್ನು ಅರಳಿಸಿ ನಿನಗೆನೆ ತೊಡಗಿಸಿ ಪ್ರಣಯವ ಕೇಳಿದೆ. ಬಿಗಿ ಬಿಗಿ ಉಸಿರನ್ನು ಧಗ ಧಗ ಕೆರಳಿಸಿ ಕಿಡಿಗಳ ತಳ್ಳುರಿ ಹಾಕಿ ದಡ ದಡ ಗುಡುಗುವ ರಭ ರಭ ರಭಸದ ಪ್ರಣಯವ ನೀಡಿದೆ. ನನ್ನ ಪ್ರೀತಿಗೆ ನಿನ್ನದು ದ್ರೋಹ, ನಿನ್ನ ದ್ರೋಹಕ್ಕೆ ನನ್ನಲ್ಲಿ ವ್ಯೂಹ, ಅದು ಯಾವ ಕ್ಷಣದಲ್ಲಿ ಹೇಗೆ ಎನ್ನುವುದು ನೋಡಿಕೋ. ಇನ್ನು ಬೆಂಗಳೂರು ಹೊರಟಿಲ್ವಾ? ನೀನ್ ಹೋದ್ಮೇಲೆ ಹೋಗ್ತೀನಿ. ವಾಟ್? ಯಾಕೆ ಹೀಗೆ ಮೋಸ ಮಾಡ್ದೆ? ಏನು
ಪ್ರಕಾಶ್. ಗೊತ್ತಾಗೋಯ್ತಾ ಯಾಕೆ ನನ್ನ ಪ್ರೀತಿ ಮಾಡ್ದೆ, ಯಾಕೆ ನನ್ನ ಮದುವೆ ಆದೆ? ಮದುವೆ ಆದ್ಮೇಲೆ ಗೊತ್ತಾಯ್ತು ಪ್ರೀತಿ ಮಾಡಬಾರ್ದಾಗಿತ್ತು ಅಂತ. ನಾನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ ಜ್ಞಾಪಕ ಇದೆಯಾ? ಆ ಹೋಮ್ ಸ್ಟೇ ಸುತ್ತಮುತ್ತಲು ಇದ್ದಿದ್ ಗಂಡಸ್ರೆಲ್ಲ ನನ್ನನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಿದ್ರು. ನಿನ್ನೊಬ್ಬನ್ ಬಿಟ್ಟು ತುಂಬಾ ಒಳ್ಳೆಯವನು ಅನ್ಕೊಂಡು ಬಂದ್ ಮಾತಾಡಿಸ್ದೆ ನಿನ್ನ. ಅದಾದ್ಮೇಲೆ ಗೊತ್ತಾಯ್ತು ನೀನ್ ಬರೀ ಒಳ್ಳೆಯವನು ಅಂತ. ಅಂದ್ರೆ ನಾನು ನಿನ್ನ ಪ್ರೀತಿಸ್ಲೇ ಇಲ್ವಾ? ಕೈಯಲ್ಲಿ ಹಿಡಿಯೋ ಪೆನ್ನನ್ ಪ್ರೀತಿಸ್ದಷ್ಟು ಕೈ ಹಿಡ್ದಿದ್ ಹೆಂಡತಿನ್ ಪ್ರೀತಿಸ್ಲಿಲ್ವಲ್ಲ. ಪ್ರಪಂಚದಲ್ಲಿ ಒಳ್ಳೆ ಗಂಡಸರು ಇಷ್ಟನೇ ಆಗಲ್ಲಲ್ವಾ ನಿಮ್ಮಂತವ್ರಿಗೆ? ಗಂಡ್ಸಾಗಿದ್ರೆ ತಾನೆ. ವೈಷ್ಣವಿ
ಬನ್ನಿ. Let me introduce myself, JK. ಶ್ರೀಜತಿ. ಹ್ಮ್. ಶ್ರೀನಿವಾಸ್ ಜಡಲ್ ತಿಮ್ಮನಹಳ್ಳಿ. ಶ್ರೀಜತಿ ನನ್ನ ಪೆನ್ ನೇಮ್. ಓ, ನಾನು ನಿಮ್ಮನ್ನ ಮಿಸ್ಟರ್ ಶ್ರೀ ಅಂತ ಕರೀತೀನಿ. Hope you don't mind. Mr. Shri, ನಿಮಗೆ ಗೊತ್ತಿದೆ ನಾನು ನಿಮ್ಮ ವೈಫ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿದ್ದೀನಿ ಅಂತ. ಸ್ವಲ್ಪ ಡೀಟೇಲ್ ಆಗಿ ಮಾತಾಡಿಬಿಟ್ರೆ ಅವಾಗ ಅವಾಗ ಬಂದು ಡಿಸ್ಟರ್ಬ್ ಮಾಡಲ್ಲ ನಿಮ್ಮನ್ನ. ಸೊ ಪ್ಲೀಸ್ ಕೋಆಪರೇಟ್. ಅಟ್ ದಿಸ್ ಪಾಯಿಂಟ್ ಐ ಕ್ಯಾನ್ ಸೇ ಮೇ 22 ರಾತ್ರಿ 9-10 ಒಳಗೆ ಕೊಲೆ ಆಗಿರ್ಬೋದು ಅಂತ ನಾವು ಅನುಮಾನ ಪಡ್ತಾ ಇದ್ದೀವಿ. ಕೊಲೆ ಆದಾಗ ನಿಮ್ಮ ಪ್ರಕಾರ ನೀವು ಊರಿನಲ್ಲಿರಲಿಲ್ಲ. ಇರಲಿಲ್ಲ ಬಲ್ವಾ? ಹೌದು. ಕೊಲೆ ಆಗಿದ್ದ ದಿವಸ ಅಥವಾ ಅದಕ್ಕಿಂತ ಮುಂಚೆ ನಿಮ್ಮ ಮನೆ ಸುತ್ತಮುತ್ತ ಅನುಮಾನ ಬರೋ ಹಾಗೆ ಯಾರನ್ನ ನೋಡಿದ್ರ? ಕೊಲೆ ಆಗುತ್ತೆ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ಎಲ್ಲರನ್ನು ಗಮನಿಸ್ತಾ ಇದ್ದೆ. ಅರುಣ್ ಏನ್ ಹೇಳಿರ್ಬೋದು? ಅರುಣ್ 6 feet ಇರಬಹುದು. ಎಫ್ಐಆರ್ ನಲ್ಲಿ ನಿಮ್ ವೈಫ್ ಡೈರಿ ಮತ್ತೆ ಮೊಬೈಲ್ ಕಳ್ದೋಯ್ದೆ ಅಂತ ಇದೆ. ಅದ್ ಬಿಟ್ಟು ಮನೆಯಿಂದ ಬೇರೆ ಏನಾದ್ರು ಮಿಸ್ ಆಗಿದೆಯಾ? ಏನಿಲ್ಲ. ಅವ್ರ ಡೈರಿನಲ್ಲಿ ಏನಿದೆ ಅಂತ ನಿಮ್ಗೇನಾದ್ರು ಗೊತ್ತಾ? ಗೊತ್ತಿಲ್ಲ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನನ್ನ ಒಂದು ನಾವೆಲ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಮನೇನ ಅಡ ಇಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವಳು ಒಪ್ಪಲಿಲ್ಲ. ಬೇರೆ ಕಡೆ ಫೈನಾನ್ಸ್ ತಗೊಂಡೆ. ನನ್ನ ಬ್ಯಾಡ್ ಲಕ್. ಸಿನಿಮಾನೂ ನಿಂತೋಯ್ತು, ಸಾಲಾನು ಉಳ್ಕೊಳ್ತು. ಅವ್ರ ಹೆಸರೇನು? ಪ್ರಕಾಶ್ ಬಾಬು, ಪ್ರಿಫೇಸ್ ಪಬ್ಲಿಷರ್ಸ್ ಓನರ್. ನನ್ನ ಫಿಲಮ್ಗೆ ಫೈನಾನ್ಸ್ ಮಾಡಿದ್ದು ಅವನೇ. ಓ, ಅಂದ್ರೆ ಫಸ್ಟ್ ಟೋಲು ಶಾಂತಿ ಗ್ರಾಮ, ಹಾಸನ ಆದ್ಮೇಲೆ ಸಿಕ್ಕಿರುತ್ತೆ. ಹಾಸನ್ ಎಷ್ಟೊತ್ತಿಗೆ ರೀಚ್ ಆದ್ರಿ? ಅವನು ಎ ಸಿ ಕ್ಲೀನ್ ಮಾಡ್ತಿರುವಾಗ ನನ್ನ ಹೆಂಡತಿನ ಒಂಥರ ನೋಡ್ತಾ ಇದ್ದ. ನೀವು ಹಾಲಲ್ಲಿ ಪ್ಯಾಕಿಂಗ್ ಮಾಡುವಾಗ ರೂಮಲ್ಲಿ ನಿಮ್ಮ ಹೆಂಡತಿನ ನೋಡಿದ್ದು ಕಾಣಿಸ್ತಾ? ಹ್ಮ್, ಕಾಣಿಸ್ತು. ಕಾಣಿಸುತ್ತೆ. ಮಿಸ್ಟರ್ ಶ್ರೀ, ನಿಮ್ಮ ವೈಫ್ ವೈಷ್ಣವಿ ಹೋಮ್ ಸ್ಟೇ ಶಿವಪ್ರಸಾದ್ನ ಮಾರ್ಕೆಟ್ನಲ್ಲಿ ಹೊಡೆದ್ರು. ನೀವು ಹೋಗಿ ಅವ್ರನ್ನ ವಾರ್ನ್ ಮಾಡ್ದೆ ಅಂದ್ರಲ್ಲ, ಏನಂತ ವಾರ್ನ್ ಮಾಡಿದ್ರಿ? ಇದು ರಿಪೀಟ್ ಆದ್ರೆ ನೆಕ್ಸ್ಟ್ ನಾನು ಮಾತಾಡಲ್ಲ, ಕೈಕಾಲು ಮುರಿದ್ಬಿಡ್ತೀನಿ ಅಂತ ಹೇಳಿದೆ. ನೀವು ಹೇಳೋದು ನೋಡಿದ್ರೆ ಲವ್ ಮಾಡೋಕ್ಕೆ ರೈಟಿಂಗ್ ಬಿಟ್ಟು ನನ್ನ ಹತ್ರ ಬೇರೆ ಏನು ಕ್ವಾಲಿಟೀಸೇ ಇಲ್ಲ ಅನ್ನೋ ಹಾಗಿದೆ. ಚಚೆ, ಐ ಡಿಂಟ್ ಮೀನ್ ದಟ್. ಯು ನೀನ್ ಮೋರ್ ಟೈಮ್? ಅವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಗಿದ್ಮೇಲೆ ನೀವಿಬ್ರು ಫ್ರೆಂಡ್ಸ್ ಆಗಿ ಏನು ಮಾತಾಡ್ಲಿಲ್ವಾ? ಈಗ ತಾನೇ ಹೇಳಿದ್ರಿ ಅವನು ಕೋಪ ಬಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತಾನೆ ಅಂತ. ಕೊಲೆ ಆಗಿದ್ದ ದಿವಸ ನೀವು ಅವನ್ನ ನೋಡಿದ್ರ? ಹಾ, ನಾನು ಬೆಂಗಳೂರು ಹೊರಡುವಾಗ ಅವನ್ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದ. ನೀವು ಹೋಗೋದನ್ನ ಅವನು ಕನ್ಫರ್ಮ್ ಆಗಿ ನೋಡಿದ್ನ? ಕನ್ಫರ್ಮ್. ಅವನ್ ಕ್ರಾಸ್ ಮಾಡ್ಬೇಕಾದ್ರೆ ನಾನು ಇರಿಟೇಷನ್ ಅಲ್ಲಿ ಹಾರ್ನ್ ಮಾಡ್ಕೊಂಡೆ ಹೋದೆ. ಎಕ್ಸಾಕ್ಟ್ 8:30. ಎಸ್ ಎಸ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಿಮ್ಮ ವೈಫ್ನ ಕೊಲೆ ಮಾಡಿರೋದು ಒಬ್ಬ ರೈಟ್ ಹ್ಯಾಂಡೆಡ್ ಪರ್ಸನ್. ಸಾಲ ಕೊಟ್ಟಿದ್ದಾನೆ, ಡೀಸೆಂಟ್ ಆಗಿ ವಾಪಸ್ ಕೇಳ್ತಿದ್ದಾನೆ ಅಂತ ಸುಮ್ಮನಾದೆ. ಇಂಥ ವಿಷಯನ ನಾನು ನನ್ನ ವೈಫ್ ಹತ್ರ ಶೇರ್ ಮಾಡ್ಕೊಳ್ಳಲ್ಲ.
ಇನ್ ಸ್ವಲ್ಪ ನೀರು ಕುಡಿತೀರಾ? ಬೇಡ. ಟೀ ಸಿಗ್ಬೋದಾ? ಗ್ರೀನ್ ಟೀ. ಬಾಸ್ಟರ್ಡ್ ಪ್ರಕಾಶ್. ಮಿಸ್ಟರ್ ಶ್ರೀ, ಕಾಮ್ ಡೌನ್. ಒನ್ ಲಾಸ್ಟ್ ಕ್ವೆಶ್ಚನ್. ಈ ಟಿ ಬ್ಯಾಗ್ ಎಲ್ಲ ಹಾಕ್ಬೇಕು? ಲಾಸ್ಟ್ ಕ್ವೆಶ್ಚನ್ ಕೇಳಿ. ಕೊಲೆ ನಡೆದ ದಿನ ಶಾಪಿಂಗ್ ಹೋಗಿ ಪೇಂಟಿಂಗ್ ತಗೊಂಡು ಎಷ್ಟೊತ್ತಿಗೆ ನಿಮ್ಮ ಹೆಂಡತಿ ವಾಪಸ್ ಬಂದ್ರು ಅಂತ ನೀವು ಹೇಳಿದ್ರಿ? 5 ಗಂಟೆಗೆ. ಪೇಂಟಿಂಗ್ ವಿಷಯಕ್ಕೆ ಇಬ್ರು ಜಗಳ ಆಡಿದ್ರಿ ಅಂದ್ರಲ್ಲ, ಎಷ್ಟೊತ್ತು ಜಗಳ ಆಡಿದ್ರಿ? ಒಂದು 20-25 ನಿಮಿಷ. ನಿಮ್ಮ ಹೆಂಡತಿ ಸ್ನಾನಕ್ಕೆ ಎಷ್ಟೊತ್ತಿಗೆ ಹೋದ್ರು? ಜಗಳ ಆಗಿ 5 ನಿಮಿಷ ಆದ್ಮೇಲೆ, ಅರೌಂಡ್ 5:30. ಅರುಣ್ ಎಷ್ಟೊತ್ತಿಗೆ ಫೋನ್ ಮಾಡಿದ್ದು? ಅವಳು ಸ್ನಾನಕ್ಕೆ ಹೋದ್ಮೇಲೆ, ಅರೌಂಡ್ 6:00. ಸ್ನಾನಕ್ಕೆ ನಿಮ್ಮ ಹೆಂಡತಿ ಸ್ನಾನಕ್ಕೆ ಹೋದವರು ಹೊರಗಡೆ ಬಂದು 5:32 ಒಂದು ಮೆಸೇಜ್ ಮಾಡಿ, ಮತ್ತೆ 5:34 ಇನ್ನೊಂದು ಮೆಸೇಜ್ ಮಾಡಿ, ಮತ್ತೆ ಸ್ನಾನಕ್ಕೆ ಹೋದ್ರ? ನಾನು ಟೈಮಿಂಗ್ಸ್ ಹೇಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿರ್ಬೇಕು, ಒಂದು 5-10 ನಿಮಿಷ. ಓಕೆ, ಈಗ ಕರೆಕ್ಟ್ ಟೈಮ್ ಹೇಳಿ. ಐದು ಮೂವತ್ತೈದು. ಅರುಣ್ ಫೋನ್ ಮಾಡಿದ್ದು 6 ಗಂಟೆಗೆ. ನೀವು ನಿಮ್ಮ ಹೆಂಡತಿ ಫೋನ್ ತಗೊಂಡು ಅರುಣ್ಗೆ ನಿಮ್ಮ ಹೆಂಡತಿ ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರಿ. ಯು ಮೀನ್ ನಿಮ್ಮ ವೈಫ್ 1/2 ಗಂಟೆ ಸ್ನಾನ ಮಾಡಿದ್ರ? ಎಕ್ಸ್ಕ್ಯೂಸ್ ಮೀ, ಡೋಂಟ್ ಥಿಂಕ್ ಅದರ್ವೈಸ್, ಜಸ್ಟ್ ಒಂದು ಡೌಟ್ನಲ್ಲಿ ಕೇಳಿದೆ ಅಷ್ಟೇ. ಎನಿವೇಸ್, ವಿಲ್ ವೆರಿಫೈ ದಿಸ್. ಹೋಪ್ ಯು ಆರ್ ಟೆಲಿಂಗ್ ದ ಟ್ರೂತ್. ನಾನು ಯಾಕೆ ಸುಳ್ಳು ಹೇಳಿ? ನೋಡಿ ಮಿಸ್ಟರ್ ಶ್ರೀ, ನೀವೇನೋ ನಿಮ್ಮ ಲಾಜಿಕ್ ಪ್ರಕಾರ ಕೊಲೆಗೆ ಮೋಟಿವೇಶನ್ ಏನು ಅಂತ ಹೇಳಿದ್ರಿ, ಆದರೆ ನಮ್ಮ ಪ್ರೊಫೆಷನ್ನಲ್ಲಿ ಫಿಕ್ಷನ್ಗೆ ಜಾಗ ಇಲ್ಲ. ವಿ ಗೋ ಬೈ ಆರ್ ಇನ್ಸ್ಟಿಂಕ್ಟ್ಸ್. ಬೇರೆ ದಾರಿನೇ ಇಲ್ಲ ಅಂದರೆ ಆಗ ದಾರಿಗಳನ್ನು ನಾವೇ ಅಸ್ಯೂಮ್ ಮಾಡಿಕೊಂಡು ಕೊಲೆಗಾರ ಇರೋ ಗುರಿನ ತಲುಪ್ತೀವಿ. ಈಗ ಏನು ನಿಮ್ಮ ಅಸಂಪ್ಷನ್? ವೆಲ್, ಪ್ರಕಾಶ್ಗೂ ನಿಮಗೂ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಪ್ರಕಾಶ್ಗೂ ನಿಮ್ಮ ಹೆಂಡತಿಗೂ ಇರೋ ಸಂಬಂಧ ನಿಮಗೆ ಗೊತ್ತಾಗಿ ಅವರಿಬ್ಬರು ನಿಮಗೆ ಮಾಡಿರೋ ನಂಬಿಕೆ ದ್ರೋಹನ ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಕ್ವೈಟ್ ನ್ಯಾಚುರಲ್. ಸೊ ನೀವೇ ಯಾಕೆ ನಿಮ್ಮ ಹೆಂಡತಿನ ಕೊಲೆ ಮಾಡಿ ಪ್ರಕಾಶ್ ಮೇಲೆ ಅನುಮಾನ ಬರೋವಾಗ ಮಾಡಿರಬಾರ್ದು? ಇಷ್ಟೊಂದು ಎವಿಡೆನ್ಸ್ ಪ್ರಕಾಶ್ಗೆ ಅಗೇನ್ಸ್ಟ್ ಆಗಿದ್ರು, ನೀವು ನನ್ನನ್ನು ಈ ಕೇಸಲ್ಲಿ ಇರ್ರಿಲೆವೆಂಟ್ ಆಗಿ ಫಿಕ್ಸ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ಸೋಲ್ಡ್. ವಾಟ್? ಪ್ರಕಾಶ್ಗೆ ನಿಮ್ಮನ್ನು ನೀವೇ ಮಾರ್ಕೊಂಡಿದ್ದೀರಾ ಅಂತ ಹೇಳಿದೆ. ಮಿಸ್ಟರ್ ಶ್ರೀ, ಯು ಬೆಟರ್ ಮೈಂಡ್ ಯುವರ್ ವರ್ಡ್ಸ್. ವೈ ಶುಡ್ ಐ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀವು ನನ್ನನ್ನು ಕಾರ್ನರ್ ಮಾಡೋ ಥರನೇ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಕಾರ್ನರ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಐ ಆಮ್ ಆನ್ ಮೈ ಜಾಬ್. ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವುದಕ್ಕೆ ಎವಿಡೆನ್ಸ್? ಕೊಲೆ ನಡೆದ ದಿನ ಪ್ರಕಾಶ್ ಮನೆಗೆ ಹೋಗಿ ಅವ್ರ ಕತ್ತಿ ತಂದಿದ್ದು ನೀವು. ನಿಮ್ಮ ಹೆಂಡತಿಗೆ ಗೊತ್ತಿಲ್ಲದೆ ಅವರ ಮೊಬೈಲ್ ಇಂದ ಪ್ರಕಾಶ್ಗೆ ಮೆಸೇಜ್ ಮಾಡಿ ಪ್ರಕಾಶ್ ಇಂದ ಬಂದ ರಿಪ್ಲೈನ ಡಿಲೀಟ್ ಮಾಡಿದ್ದು ನೀವು. ಪ್ರಕಾಶ್ ಕತ್ತಿಯಿಂದ ನೀವೇ ನಿಮ್ಮ ಹೆಂಡತಿನ ಕೊಲೆ ಮಾಡಿ ಈಗ ಪ್ರಕಾಶ್ನ ಫ್ರೇಮ್ ಮಾಡ್ತಿರೋದು ನೀವು.
This is illogical. Unfortunately, yes, this is illogical. ಯಾಕಂದ್ರೆ ಸದ್ಯಕ್ಕೆ ಇದು ಯಾವುದಕ್ಕೂ ಎವಿಡೆನ್ಸ್ ಇಲ್ಲ. ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. All the best. I'll be back soon with the evidence. Excuse me. Door ee kade. I know. ಕ್ರೈಮ್ ನೋವೆಲ್ಸ್ ಬರೆಯೋರು ನೀವು, ಬರೀ ಇಮ್ಯಾಜಿನೇಷನ್ನಲ್ಲೇ ಬರೀತೀರಾ ಅಂದ್ಕೊಂಡಿದ್ದೆ. ಬಟ್ ಈ ಥರ ಪುಸ್ತಕನ ರೆಫರ್ ಮಾಡ್ತೀರಾ ಅಂದರೆ ಗ್ರೇಟ್, ಇಟ್ ವಿಲ್ ಬಿ ವೆರಿ ಅಥೆಂಟಿಕ್. ಪರ್ಟಿಕ್ಯುಲರ್ ಆಗಿ ಈ ಪುಸ್ತಕ ಇದೆಯಲ್ಲ, ಫೋರೆನ್ಸಿಕ್ ಸೈನ್ಸ್, ನಮ್ಮ ಸಿಲೆಬಸ್ನಲ್ಲಿ ಇದು ನಮಗೆ ಭಗವದ್ಗೀತೆ. ಎಷ್ಟೇ ಸತಿ ಓದಿದ್ರು ಹೊಸ ವಿಷಯ ಸಿಗ್ತಾನೆ ಇರುತ್ತೆ. ನೂರ ಎಂಟು, ನೂರ ಹನ್ನೊಂದು. ಅರೆ ಇದೇನಿದು ಪುಟ 109 ಮಿಸ್ಸಿಂಗು? ಹರಿದಂಗಿದೆ. ಪುಟ 109 ಏನು ಬರೆದಿದ್ದಾರೆ? 108 ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಹ್ಯಾಂಡ್ ಪ್ರಿಂಟಿಂಗ್. 109. ಎಸ್, ಐ ಗಾಟ್ ಇಟ್. ಈ ಪೇಜಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಗೆ ತುಂಬ ಚಾಲೆಂಜಿಂಗ್ ಆಗಿರೋ ಒಂದು ವಿಷಯ ಹೇಳಿದ್ದಾರೆ. ಒಬ್ಬ ವ್ಯಕ್ತಿನ ಸಾಯಿಸಿ ತುಂಬ ಹೊತ್ತು ನೀರಿನಲ್ಲಿ ಮುಳುಗಿಸಿದ್ರೆ ಸತ್ತಿರೋ ಎಕ್ಸಾಕ್ಟ್ ಟೈಮ್ನ ಅಟಾಪ್ಸಿನಲ್ಲಿ ಹೇಳೋಕ್ಕಾಗಲ್ಲ ಅಂತ. ಮಿಸ್ಟರ್ ಶ್ರೀ, ಇಂಥ ವಿಷಯಗಳಿಗೆ ನಮ್ಮ ಪ್ರೊಫೆಷನ್ನಲ್ಲಿ ಕಾಂಪ್ಲಿಮೆಂಟ್ ಕೊಡಲ್ಲ. ಬಟ್ ಸ್ಟಿಲ್ ಐ ವುಡ್ ಲವ್ ಟು. ಗುಡ್ ಜಾಬ್.
ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರವಲ್ಲ, ಒಂದು ಅಪರಾಧಕ್ಕೆ ಮತ್ತೊಂದು ಅಪರಾಧ ಉತ್ತರವೂ ಅಲ್ಲ. ಯಾಕೆಂದರೆ ಮೆದುಳಿರುವ ಮನುಷ್ಯನಿಗಿಂತ ಮೆದುಳಿಲ್ಲದ ಪುರಾವೆಗಳಿಗೆ ಹೆಚ್ಚು ಬುದ್ಧಿ. ಅಪರಾಧವನ್ನು ತಡೆಯಿರಿ. ಪಾತಕ ವೃದ್ಧಿ ವಿನಾಶ ಕಾಲೇ ವಿಪರೀತ ಬುದ್ಧಿ ಗಿರ 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 ಚ